ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವ್ರದ್ದು ಇಂಟ್ರೊಡಕ್ಷನ್ ಏನು ಕೊಡಬೇಕು ಅಂತಿಲ್ಲ. ಇವ್ರು ಯಾರು ಅಂತ ನಿಮಗೆಲ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು. ಗೊತ್ತು ಸರಿ, ಆದರೆ ನಿಮಗೆ ಇವರು ಪೂರ್ತಿಯಾಗಿ ಅರ್ಥ ಆಗಿದಾರ? ಅರ್ಥ ಆಗಿಲ್ಲ ಅಂದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ನೀಟಾಗಿ ಗಮನ ಇಟ್ಟು ಕಡೆ ತನಕ ನೀವು ನೋಡಲೇಬೇಕು. ಉಪೇಂದ್ರ ಅವರ ಬಾಲ್ಯ, ಅವರ ಬೆಳವಣಿಗೆಯ ಹಂತಗಳು, ಕಾಲೇಜು ದಿನಗಳು, ನಂತರ ಒಬ್ಬ ವಯಸ್ಕ ಆಗಿ ಅವರು ಸಮಾಜಕ್ಕೆ ಎಂಟ್ರಿ ಕೊಟ್ಟಂಥ ದಿನಗಳು, ಈ ಎಲ್ಲ ಹಂತಗಳು ಸಮಾಜ ಅವ್ರ ಮೇಲೆ ಈ ಹಂತಗಳಲ್ಲಿ ಯಾವ ರೀತಿ ಪ್ರಭಾವ ಬೀರ್ತು, ಈ ಎಲ್ಲ ಹಂತಗಳಲ್ಲಿ ಸಮಾಜ ಬೀರಿದ ಪ್ರಭಾವ, ಉಪೇಂದ್ರ ಅವ್ರನ್ನ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ನಾನು ನೋಡಬೇಕು ಅಂತ ಹೇಳಿ ಪ್ರವೋಕ್ ಮಾಡ್ತು. ಉಪೇಂದ್ರ ಅವರು ಅಂದೇನಾಗಿದ್ರು, ಇವತ್ತೇನಾಗಿದ್ದಾರೆ ಅಂದರೆ ಸಮಾಜಕ್ಕೆ ಎಂಟರ್ ಆಗಬೇಕಾದ್ರೆ ಉಪೇಂದ್ರ ಏನಾಗಿದ್ರು, ಸಮಾಜಕ್ಕೆ ಎಂಟರ್ ಆದ ನಂತರ ಸಮಾಜ ಅವರಲ್ಲಿ ಎಷ್ಟು ಬದಲಾವಣೆಗಳನ್ನು ತಂತು, ಈಗ ಉಪೇಂದ್ರ ಅವರು ಅದೆಲ್ಲವನ್ನು ಅನುಭವಿಸಿದ ಬಳಿಕ ನೋಡಿದ ಬಳಿಕ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ಅವರು ತರಬೇಕು ಅಂತ ಬಯಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅರ್ಥ ಆಗಬೇಕು ಅಂದರೆ, ಉಪೇಂದ್ರ ಅವರು ನಿಮಗೆ ಅರ್ಥ ಆಗಬೇಕು ಅಂದರೆ, ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ನಿಮ್ಮ ಪರವಾಗಿ ನಾವು ಕೇಳ್ತಾ ಹೋಗುವಂಥ ಎಲ್ಲ ಪ್ರಶ್ನೆಗಳನ್ನು, ಅದಕ್ಕೆ ಅವರು ಕೊಡುವಂಥ ಉತ್ತರಗಳನ್ನು ನೀವು ಗಮನವಿಟ್ಟು ನೋಡ್ತಾ ಹೋಗಲೇಬೇಕು. ಉಪೇಂದ್ರ ಅವರೇ, ನಿಮ್ಮ ಹುಟ್ಟು ಮತ್ತು ನಿಮ್ಮ ಕುಟುಂಬದ ಅತ್ಯಂತ ಆರಂಭದ ನೆನಪುಗಳನ್ನು ನಮಗೆ ಹೇಳಿ. ನನಗೆ ಬಾಲ್ಯದ ನೆನಪುಗಳಂದರೆ, ಚಾಮರಾಜಪೇಟೆಯಲ್ಲಿ ಇದ್ವಿ ನಾವು, ಸೆಕೆಂಡ್ ಮೇನ್ ರೋಡಲ್ಲಿ. ಅಲ್ಲೊಂದು ಸಣ್ಣ ಮನೆ, ಒಂದು ರೂಮೇ ಮನೆ ನಮ್ಮದು, ಅಪ್ಪ ಅಮ್ಮ ನಮ್ಮ ಅಣ್ಣ, ಚಿಕ್ಕ ಪ್ರಪಂಚ ನಂದಷ್ಟೇ. ಚಾಮರಾಜಪೇಟೆ ಹೊರಗೆ ಬಂದ್ಬಿಟ್ಟು ಆಟಾಡ್ಬೇಕಾದ್ರೆ ಸೆಕೆಂಡ್ ಮೇನ್ ರೋಡಿಂದ ಆಚೆ ನೋಡಿದ್ರೆ ಓ ಇಲ್ಲಿಂದ ಪ್ರಪಂಚ ಇಲ್ಲ ಅನ್ಸೋ ಅಷ್ಟು ಇದಿತ್ತು. ಓ ಅಲ್ಲಿವರೆಗೂ ಪ್ರಪಂಚ, ಅದ್ರ ಆಚೆಯಲ್ಲ ಸಮುದ್ರ ಇದೆ ಅಂತಿದ್ದಾರೆ ಅನ್ನೋ ಥರ. ಆಮೇಲೆ ಶಾರದಾಸ್ತ್ರೀ ಸಮಾಜದಲ್ಲಿ ಓದ್ತಾ ಇದ್ವಿ. ಏನು ಫಸ್ಟ್ ಅಶೋಕ ಶಿಶು ವಿಹಾರದಲ್ಲಿ ನರ್ಸರಿ, ಶಾರದಾಸ್ತ್ರೀ ಸಮಾಜದಲ್ಲಿ ಏನು ಪ್ರಾಥಮಿಕ ಶಾಲೆ. ಇದೇ ಥರ ಎಲ್ಲೋ ಒಂದು ಸತಿ ಊರಿಗೆ ಕರ್ಕೊಂಡೋಗಿ ಬರೋರು. ನಾವು ಹುಟ್ಟಿದ್ದೆಲ್ಲ ಬೆಂಗಳೂರೇ, ಕುಂದಾಪುರ ನಮ್ಮದು ಊರು, ಅಲ್ಲಿಗೆ ಅಮ್ಮ ಕರ್ಕೊಂಡೋಗೋರು ಕೆಲ ಸತಿ. ಮಧ್ಯಲಿಲ್ಲ ಅಂದರೆ ಅವ್ರ ಅಣ್ಣಂದ್ರ ಮನೆ, ಅಂದರೆ ನಮ್ಮ ಮಾವಂದ್ರ ಮನೆ ಕೆಲವು ಕಡೆ ಹೋಗ್ತಾ ಇದ್ವಿ. ಇಷ್ಟೇ ನನ್ನ ಪ್ರಪಂಚ. ಸಾಯಂಕಾಲ ಸ್ಕೂಲಿಂದ ಮುಗಿಸ್ಕೊಂಬಂದರೆ ಅಲ್ಲೆಲ್ಲ ಗೋರಿ ಆಡೋದು, ಚಿನ್ನಿದಾಣ ಆಡೋದು, ಗೋಲಿ ಆಡೋದು, ಗಾಳಿಪಾಟ ಆಡಿಸೋದು, ಇಷ್ಟೇ ಎಲ್ಲ ಹುಡುಗರು ಸೇರಿಕೊಂಡು ಓದು, ಸಾಯಂಕಾಲ ಆದರೆ ಪೂಜೆ. ಸೊ ಈ ಥರ ಚಿಕ್ಕ ಬಾಲ್ಯದಲ್ಲಿ ಕಳೆದಿದ್ದು. ನಿಮ್ಮ ಬಾಲ್ಯದ ಸಿಹಿ ಹಾಗೂ ಕಹಿ ನೆನಪುಗಳ ಬಗ್ಗೆ ಹೇಳಿ. ಅಲ್ಲ, ನೆನೆಸ್ಕೊಂಡಾಗ ಸವಿ ನೆನಪುಗಳು ಬೇಕು ಸವಿಯಲ್ಲಿ ಬದುಕು ಅಂತ. ಹಳೆಯದು ತೊಂದರೆ ಆಗಿದ್ದು ಕೂಡ ನೆನೆಸ್ಕೊಂಡ್ರು ಒಂಥರ ನವಿರಾಗಿರುತ್ತೆ, ಅದು ಖುಷಿಯಾಗುತ್ತೆ ಆ್ಯಕ್ಚುಲಿ, ಇಷ್ಟೆಲ್ಲ ಕಷ್ಟಪಟ್ಟುವ ಅಂತ. ಆ ಥರ ಎಲ್ಲ ನೆನಪುಗಳು ಸಿಹಿನೇ ಆ್ಯಕ್ಚುಲಿ, ಕಹಿ ಅಂತೇನಿಲ್ಲ. ಕಹಿ ಅಂದರೆ ಎಲ್ಲರಿಗೂ ಇದ್ದಂಗೆ ಬಡತನ ಇತ್ತು, ಏನೋ ಒಂದೊಂದು ಊಟಕ್ಕೂ ಕಷ್ಟ ಇರುವಂಥ ಕಾಲ ಇತ್ತು. ಅಮ್ಮ ನೀರು ಕೂಡ ಕಷ್ಟ ಆವಾಗ. ನಾವು ಅಮ್ಮ ಯಾವಾಗಲೂ ನಮ್ಮ ಸ್ಕೂಲಲ್ಲೆಲ್ಲ ಮಾತಾಡ್ಕೊಳ್ಳೋರು, ನಿಮ್ಮಮ್ಮ ಏನು ರೀ ಆವಾಗ ಏನೋ ಆ ರೋಡಲ್ಲಿ ತಮಗೆ ಇಟ್ಕೊಂಡು ಓಡಾಡ್ತಾ ಇರೋರು. ಆ್ಯಕ್ಚುಲಿ ಸಣ್ಣ ಮನೆ ಅಲ್ಲ, ಒಂದೇ ರೂಮು, ಆ್ಯಕ್ಚುಲಿ ಬಾತ್ರೂಮು ಇಲ್ಲ, ಪಬ್ಲಿಕ್ ಎಲ್ಲ ಕಾಮನ್ ಟಾಯ್ಲೆಟು, ಆ ಥರ ಅವಾಗೆಲ್ಲ ಕನ್ಸರ್ವೆನ್ಸಿ ಅನ್ನೋರು, ಆ ಥರ ಇದು ಆ್ಯಕ್ಚುಲಿ ಟಾಯ್ಲೆಟು ಇರಲಿಲ್ಲ ಆ ಥರ ಅಂಥ ಪರಿಸ್ಥಿತಿ. ಸೊ ಏನೋ ನೀರು ತಂದು ಹೊರಗಡೆಯಿಂದ ನೀರು ತಂದು ಇಟ್ಕೊಬೇಕು. ಕುಡಿಯೋ ನೀರಿಗೆ ಮಾತ್ರ ಯಾವುದೋ ಒಂದು ಮನೆಗೆ ಹೋಗಿ ಕೇಳ್ತಾ ಇದ್ವಿ, ಯಾವುದೋ ರಿಲೇಟಿವ್ ಯಾರೋ ಫ್ರೆಂಡ್ಸ್ ಮನೆಗೆ. ಅದು ಕೂಡ ಕಷ್ಟ, ಅವ್ರಿಗೂ ಕಷ್ಟ ಆ್ಯಕ್ಚುಲಿ ಆವಾಗ. ಏ ಏನು ಯಾರು ಬಿಲ್ ಕಟ್ಟೋದು ಅಂತ ಕೇಳೋರು ನಮ್ಮನ್ನು ನಿಲ್ಲಿಸ್ಕೊಂಡು. ಸೊ ಈ ಥರದ್ದೆಲ್ಲ ಏನು, ನಮ್ಮಪ್ಪ ಏನೋ ಕೆಲವು ಸತಿ ಆಷಾಢ ಅಂತ ಬಂದ ಕೆಲಸಗಳಿರ್ತಾ ಇರಲಿಲ್ಲ ಆಗ, ಹೆಂಗೋ ಮ್ಯಾನೇಜ್ ಮಾಡೋರು ಅಡುಗೆ ಊಟದ್ದು ಅದು ಇದೆಲ್ಲ. ಏನೋ ಆ ಥರ ಏನೋ ಯಾರೋ ರಿಲೇಟಿವ್ಸ್ ಅವ್ರು ಬಟ್ಟೆ ಕೊಡೋರು, ಆ ಥರ ನಮ್ಮ ಮಾವ ಒಬ್ಬರು ಬಾಂಬೆಯಲ್ಲಿದ್ದರು, ಪ್ರತಿ ವರ್ಷಕ್ಕೂ ಒಂದು ಬಟ್ಟೆ ತಂದುಕೊಡೋರು ಯಾವುದೋ ಒಂದು, ಅದನ್ನು ನಾವು ಬಟ್ಟೆ ಹೊಲಿಸ್ಕೊತಾ ಇದ್ವಿ. ಈ ಥರ ಹಲವಾರು ಬ್ಯೂಟಿಫುಲ್ ಜೀವನ ಅದು. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ನೋಡಿದೆಲ್ಲ ಬೇಕನ್ಸುತ್ತೆ, ಆದರೆ ಪೇರೆಂಟ್ಸ್ಗೆ ಎಷ್ಟಾಗುತ್ತೋ ಅಷ್ಟೇ ಕೊಡ್ಸೋಕ್ಕಾಗೋದು. ನಿಮಗೆ ಇದು ಅನುಭವಕ್ಕೆ ಬಂದಿತ್ತಾ? ಚಪ್ಪಲಿ ತೊಗೊಳ್ಳೋದು, ಒಂದು ಚಪ್ಪಲಿ ಅಂದರೆ ನನಗೆ ಅಷ್ಟು ಇದು, ಒಂದು ಯಾವುದಾರ ಒಂದು ಏನೋ ಹವಾಯಿ ಚಪ್ಪಲಿ ಒಂದು ಸಿಗೋದು ಆ್ಯಕ್ಚುಲಿ, ಅದು ಹರಿದೋಗ್ಬಿಡೋದು, ಚಪ್ಪಲಿನೇ ಇರ್ತಿರ್ಲಿಲ್ಲ. ಒಂದು ಯಾವುದಾರ ಚಪ್ಪಲಿ ನೋಡ್ರೆ ಈ ಥರ ಒಂದು ಚಪ್ಪಲಿ ನಂದಾಗಬೇಕಲ್ಲ ಅಂತ, ಆ ಥರ ಅದೇ ದೊಡ್ಡ ಡ್ರೀಮ್ ಅವಾಗ. ಇವಾಗ ನೆನಪಿದೆ, ಯಾವುದೋ ಒಂದು ಚಪ್ಪಲಿ ತಂದಾಗ ಬೆಳಿಗ್ಗೆದ್ದು ಹುಡ್ಕಾಡಿ ಮತ್ತೆ ಆ ಚಪ್ಪಲಿನ ತೊಗೊಂಡು ಹಾಕ್ಕೊಂಡು ಓಡಾಡ್ತಿದ್ರೆ ಏನೋ ಆನಂದ, ಒಳ್ಳೆ
ಆ ಥರದ್ದೆಲ್ಲ ಸಣ್ಣ ಪುಟ್ಟದ್ದು. ಆ್ಯಕ್ಚುಲಿ ಆ್ಯಕ್ಚುಲಿ ಎಲ್ಲೋ ಒಂದು ಸಿನಿಮಾಗೆ ಹೋಗ್ಬೇಕು ಅಂದರೆ ದೊಡ್ಡ ವಿಷಯ ಅದು. ಆ್ಯಕ್ಚುಲಿ ನಮ್ಮ ತಂದೆ 2 ಅವರ್ ಯೋಚನೆ ಮಾಡಿ ನೆಕ್ಸ್ಟ್ ಡೇಗೆ ತಲೆ ಕೆಡಿಸ್ಕೊಂಡು ಓಕೆ ಮಾಡೋರು. ಆ್ಯಕ್ಚುಲಿ ಎಲ್ಲೋ 6 ತಿಂಗಳಿಗೆ ಒಂದು ಸಿನಿಮಾಗೆ, ಅದೇ ಒಂದು ದೊಡ್ಡ ಆನಂದ ನಮಗೆ. ನಿಮ್ಮ ಕಾಲೇಜು ದಿನಗಳು ಹೇಗಿದ್ವು? ಈಗಿನ ಜನರೇಷನ್ನ ದೊಡ್ಡ ಭಾಗ ಪಾರ್ಟಿ, ವೆಬ್ ಸೀರೀಸ್ ಅಂತ ತುಂಬ ಬ್ಯುಸಿ. ಆದರೆ ನೀವು ಆಗ ಹೇಗಿದ್ರಿ? ನಿಮ್ಮ ಆಸಕ್ತಿಗಳು ಆಗ ಏನಿದ್ವು? ನಿಜ ಹೇಳಬೇಕು ಅಂದರೆ ನಾನು ತುಂಬ ಕಡಿಮೆ ಕಾಲೇಜ್ಗೆ ಹೋಗಿರೋದು, ಜಾಸ್ತಿ ಫ್ರೆಂಡ್ಸ್ ಜೊತೆ ಹೊರಗಡೆ ಇರ್ತಾ ಇದ್ವಿ. ಆಮೇಲೆ ಡ್ರಾಮಾ ಒಂದು ಕಂಪನಿ ಮಾಡ್ಕೊಂಡಿದ್ವಿ, ನಾನೇ ಹಾಡುಗಳು ಬರಿತಾ ಇದ್ದೆ, ಕತೆ ಕವನಗಳು ಬರಿತಾ ಇದ್ದೆ, ಒಂದು ಡ್ರಾಮಾನು ಬರೆದಿದ್ವಿ. ಅದನ್ನು ಇಟ್ಕೊಂಡು ಒಂದು ಯುವಶ್ರೀ ಅಂತ ಒಂದು ತಂಡ ಮಾಡ್ಕೊಂಡಿದ್ವಿ. ಫ್ರೆಂಡ್ಸ್ಗಳೆಲ್ಲ ಸೇರಿಬಿಟ್ಟು ಗಣೇಶ ಹಬ್ಬ, ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ಹೋಗಿ ಪರ್ಫಾರ್ಮೆನ್ಸ್ ಕೊಡೋದು. ಸೊ ಪ್ರಭಾತ್ ಕಲಾವಿದ್ರ ಹತ್ರ ಹೋಗಿ ಏನೋ ಕಿರೀಟ ಇದು ಎಲ್ಲ ತಂದ್ಬಿಟ್ಟು ಹಾಕ್ಕೊಂಡು ಇದು ಮಾಡ್ತಿದ್ವಿ. 1,000-2,000 ಕೊಡೋರು ಒಂದು ಶೋಗೆ, ಅದನ್ನೆಲ್ಲ ಹಂಚ್ಕೊಳ್ಳೋದು ಈ ಥರ. ಸಮಾಜದಲ್ಲಿ, ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಬೇಕು ಅಂತ ಮೊದಲು ಅನಿಸಿದ್ದು ಯಾವಾಗ? ಅದು ಇವತ್ತಿಗೂ ಕರೆಕ್ಟಾಗಿ ಜ್ಞಾಪಕ ಇದೆ ನನಗೆ, ಮರೆಯೋಕ್ಕೆ ಆಗಲ್ಲ ಅದು. ಆ್ಯಕ್ಚುಲಿ ಅಷ್ಟು ಇದು ಮಕ್ಕಳ ಕೂಟದಲ್ಲಿ, ಅದಕ್ಕೊಂದು ಎಕ್ಸಾಂಪಲ್ ಅದಕ್ಕೆ ಮುಂಚೆ ಹೇಳ್ಬಿಡ್ತೀನಿ. ಏನಂದರೆ ಸ್ಕೂಲ್ ಡೇಸಲ್ಲಿ ಯಾವುದೋ ಒಂದು ಡ್ರಾಮಾ ಕರೆದ್ರು, ಒಂದು 4 ಜನ ಹುಡುಗರು, ನಾನು ಅದರಲ್ಲಿ ಸೆಲೆಕ್ಟ್ ಮಾಡಿ ಕರೆದ್ರು, ಒಂದು ಡೈಲಾಗ್ ಕೊಟ್ಟರು. ನನಗೆ ಆ ಭಯ, ಏನು ಏನೋ ಕರೆದು ಏನೋ ಸೆಲೆಕ್ಟ್ ಮಾಡ್ತೀಯಾ ನಮ್ಮನ್ನು ಅಂತ. ಕರೆಕ್ಟಾಗಿ ಹೆದರ್ಕೊಂಡು ದಡಬಡ ದದ್ದಿದೆ ಅಂತ ಹೇಳಿದೆ. ಇನ್ನೊಬ್ಬಾರೋ ಹುಡುಗ ಚೆನ್ನಾಗಿ ಹೇಳ್ದ, ಅವನ್ನ ಸೆಲೆಕ್ಟ್ ಮಾಡಿದ್ರು. ಇದು ನನ್ನ ತಲೆಯಲ್ಲಿ ಉಳ್ಕೊಂಬಿಟ್ಟಿತ್ತು, ಓ ನಾನು ಕರೆಕ್ಟಾಗಿ ಡೈಲಾಗ್ ಹೇಳಲಿಲ್ಲ ಅಂತ. ಇನ್ನೊಂದ್ಸತಿ ಇದೇ ಥರ ಒಂದು ಪುನರಾವರ್ತನೆ ಆಯಿತು. ಮಕ್ಕಳ ಕೂಟದಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿ ಮಕ್ಕಳ ಕೂಟದಲ್ಲಿ ಹುಡುಗರನ್ನೆಲ್ಲ ಕರೆದ್ರು, ಕರೆದ್ಬಿಟ್ಟು ಒಂದು ಡೈಲಾಗ್ ಕೊಟ್ಟರು. ನನಗೆ ಇದು ಜ್ಞಾಪಕ ಇತ್ತಲ್ಲ, ಆ ಡೈಲಾಗ್ ಓದ್ಬಿಟ್ಟು ಜೋರಾಗಿ ಹೇಳ್ಬಿಟ್ಟೆ ಅದನ್ನು. ಅಂದರೆ ಸೌಂಡು ಸ್ವಲ್ಪ ಜಾಸ್ತಿ. ಅವರೇ ಇವನು ಭಾಳ ಚೂಟಿಯಾಗಿದ್ದಾನೆ, ಇವನ್ನ ಹಾಕಿ ಆ ಕ್ಯಾರೆಕ್ಟರ್ಗೆ ಅಂತ ಹಾಕೋರು. ಕಾಂಪೌಂಡ್ರ್ ಗುಂಡ ಅಂತ ಒಂದು ನಾಟಕ, ತುಂಬ ಚಿಕ್ಕ ವಯಸ್ಸು. ಆ ಡ್ರಾಮಾ ಮಾಡಿದಾಗ ಫಸ್ಟ್ ಟೈಮ್ ಸ್ಟೇಜು, ಅಲ್ಲೋಗಿ ನನಗೇನು ಜನ ಏನು ಕಾಣಿಸ್ತಾ ಇಲ್ಲ, ಬರೀ ಇದೇ ಥರ ಲೈಟ್ ಎದುರುಗಡೆ ಹಾಕ್ಬಿಟ್ಟಿದ್ದಾರೆ, ಕತ್ಲು ಕತ್ಲ ಜನ ಇದ್ದಾರೆ, ಕೂಗ್ತಾ ಇದ್ದಾರೆ, ಏನೋ ಕೂಗಾಡಿ ಕಿರ್ಚಾಡಿ ಏನೋ ಆ್ಯಕ್ಟ್ ಮಾಡಿದೆ, ಎಲ್ಲ ಓ ಓ ಅಂತ ಇದ್ದರು, ಎಲ್ಲ ಕ್ಲಾಪ್ಸ್ ಹೊಡೆದ್ರು. ಎಲ್ಲ ಮುಗಿದ್ರ ಮೇಲೆ ಒಂಥರ ಅಲ್ಲಿಂದ ಏನೋ ಒಂದು ಆನಂದ, ಇಷ್ಟೊಂದು ಜನ ಕ್ಲಾಪ್ಸ್ ಹೊಡೆದ್ರಲ್ಲ ನನಗೆ, ಒಳಗಡೆ ಒಂದು ಸ್ಪಿರಿಟ್ಟು. ಆವಾಗ ಏನೋ ಒಂದು ಅನ್ನಿಸ್ತು, ಏನೋ ಮಾಡಬೇಕು ನಾನು, ನನಗೆ ಎಲ್ಲ ಜನ ಕ್ಲಾಪ್ಸ್ ಹೊಡಿತಿದ್ದಾರೆ ಅಂತ. ಈ ಥರ ಅದು ನಿಮಗೆ ಹಾಸ್ಯಾಸ್ಪದ ಅನಿಸ್ಬೋದು, ಬಟ್ ಆ ವಯಸ್ಸಲ್ಲಿ ಅಷ್ಟು ಜನ ಕ್ಲಾಪ್ಸ್ ಹೊಡೆದ ಕೂಡಲೇ ಒಂದು ಒಳಗಡೆ ಗೊತ್ತಿಲ್ದಿರೋಂಗೆ ಒಂದು ಇದು, ನಾನೇನೋ ಮಾಡಬೇಕು ಏನು ಮಾಡಬೇಕು ಅಂದರೆ ಆವಾಗ ಅನ್ನಿಸ್ತು, ನಾನೇನೋ ಒಂದು ದೊಡ್ಡ ಬದಲಾವಣೆ ತರಬೇಕು. ಅದು ಏನೂ ಗೊತ್ತಿಲ್ಲ, ಅದು ಯಾಕೆ ಬಂತು ಅಂತಲೂ ಗೊತ್ತಿಲ್ಲ. ಈ ಮಕ್ಕಳು ಕೂಡ ಚಾಮರಾಜಪೇಟೆಯಲ್ಲಿ ಒಂದು ಆನೆ ಜಾರಬಂಡಿ ಇದೆ, ಇವತ್ತಿಗೂ ಜ್ಞಾಪಕ ಇದೆ. ಅಲ್ಲಿ ನಿಂತಿದ್ದಾಗ ಆಟಾಡ್ಕೊಂಡು ನಿಂತಿದ್ದಾಗ ಯೋಚನೆ ಬಂತು, ಏನೋ ಮಾಡ್ಬೇಕು ನಾನು, ನಿನ್ನೆ ಡ್ರಾಮಾ ಚೆನ್ನಾಗಿ ಎಲ್ಲ ಹೊಗಳ್ಬಿಟ್ಟಿದ್ದಾರೆ ನನ್ನ, ನಾನೇನೋ ಮಾಡಿಬಿಡ್ತೀನಿ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು, ಏನೋ ಚಿತ್ರರಂಗಕ್ಕೆ ಹೋಗಬೇಕು, ಹೆಸರು ಮಾಡಬೇಕು, ಆಮೇಲೆ ಏನೋ ಮಾಡಬೇಕು ಅಂತ. ಅಸ್ಪಷ್ಟವಾದಿದ್ದು ಏನೂ ಗೊತ್ತಿಲ್ಲ, ಆ್ಯಕ್ಚುಲಿ ದೇಶ ಅಂದರೆ ಗೊತ್ತಿಲ್ಲ, ರಾಜ್ಯ ಅಂದರೆ ಗೊತ್ತಿಲ್ಲ, ಪ್ರಾಬ್ಲಮ್ಗಳು ಗೊತ್ತಿಲ್ಲ, ಏನೋ ಒಂದು ಅದು ನೋಡಿ ಏನಕ್ಕೆ ಬಂತು ಅನ್ನೋದು ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗ್ಬೇಕು ಅಂದರೆ ರಾಜಕೀಯಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಆರ್ಟಿಸ್ಟ್ ಆಗಬೇಕು. ಆರ್ಟಿಸ್ಟ್ ಆಗಬೇಕು ಅಂದರೆ ಸಿನಿಮಾಗೆ ಹೋಗಬೇಕು ಅಂದರೆ ನನಗೆ ಯಾರು ಆ್ಯಕ್ಟಿಂಗ್ ಕೊಡ್ತಾರೆ, ಎಲ್ಲ ತಿಳ್ಕೊಂಡಿರಬೇಕು, ಹಾಡು ಬರೆಯೋದು ಕಲಿಬೇಕು ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ, ಹಾಡುಗಳು ಬರೆಯೋದು, ಡ್ರಾಮಾ ಬರೆಯೋದು, ಅಲ್ಲಿ ಆ್ಯಕ್ಟ್ ಮಾಡೋದು ಈ ಥರದ್ದೆಲ್ಲ. ಯಾರಿಗೂ ಗೊತ್ತಿಲ್ಲದಿರೋನು, ಒಂದು ಯಾವುದೋ ಮನೆಯಲ್ಲಿದ್ದವನು, ನಾನು ಹೇಳೋದಲ್ಲ ಒಂದು ಚಪ್ಪಲಿ ಹಾಕೋದೇ ದೊಡ್ಡ ವಿಷಯ, ಇಂಥವನಿಗೊಂದು ಎನ್ಕರೇಜ್ಮೆಂಟ್ ಸಿಕ್ಬಿಟ್ಟಾಗ ಅದು ಏನೋ ಒಂದು ದೊಡ್ಡ ವಿಷಯ ಆಗ್ಬಿಡುತ್ತೆ ಅನ್ನೋದಕ್ಕೆ. ನೋಡಿ, ಅದೇ ಒಂದು ದೇವ್ರದೇ ಒಂದು ಆಶೀರ್ವಾದ ಇರ್ಬೋದು, ಜನಗಳ ಆಶೀರ್ವಾದ. ಆ ಟೈಮಲ್ಲಿ ನನಗೆ ಆ ಬಂದಿದ್ದ ಸ್ಪಿರಿಟಲ್ಲಿ ಏನೇನೋ ಮಾಡಬೇಕು ಅಂತ. ಅವಾಗ ಇದ್ದಕ್ಕಿದ್ದಂಗೆ ಸೀರಿಯಸ್ ಅದೇ ಹಾಡು ಬರೆಯೋದು. ನಮ್ಮ ಫ್ರೆಂಡ್ಸ್ ಎಲ್ಲ ವಾಕಿಂಗ್ ಹೋದರೆ ನೀವೆಲ್ಲ ಹೋಗಿ ಅಂದ್ಬಿಟ್ಟು ಕೂತ್ಕೊಂಡು ಬರಿತಾ ಇರ್ತಿದ್ದೆ, ಇವರು ಏನೋ ಏನೇನೋ ಬರಿತಾ ಇರ್ತೀನಿ ಇವನು ಅಂತ. ಈ ಥರ ಏನೋ ಬರೆಯೋದು, ಕತೆ ಬರೆಯೋದು, ಹಾಡು ಬರೆಯೋದು, ಈ ಥರ ಎಲ್ಲ ಸ್ಟಾರ್ಟ್ ಆಯ್ತು ಅವಾಗ. ಅದನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು ಹೈಸ್ಕೂಲು, ಕಾಲೇಜ್ ಆದ್ರ ಮೇಲೆ. ಸಿನಿಮಾ ಇಂಡಸ್ಟ್ರಿ ಅಂದ್ಕೊಂಡಷ್ಟು ಸುಲಭ ಇತ್ತಾ? ಆರಂಭದ ದಿನಗಳು ಹೇಗಿದ್ವು ನಿಮಗೆ? ಇಲ್ಲ ನೋಡಿ, ಈಗ ಅಲ್ಲಿ ಕೂಡ ಅಷ್ಟೇ. ಫಸ್ಟು ಕಾಶಿ ಸರ್ ನಮಗೆ ದೂರದ ನಮ್ಮ ಸ್ನೇಹಿತರೊಬ್ಬರು ಗೊತ್ತಿದ್ದರು, ನಾನು ಅವ್ರಿಗೋಗಿ ಎಲ್ಲ ತೋರಿಸೋಣ ನಂದೆಲ್ಲ ವಿಷಯ. ನಂಗೆ ಫ್ರೆಂಡ್ಸೆಲ್ಲ ಹೇಳೋರು, ಹೋಗೋ ಏನಾರ ತೋರಿಸು, ನೀನು ಬರೆದಿರೋದೆಲ್ಲ ಎಲ್ಲರ ಕಡೆ ನಿಂಗೆ ಚಾನ್ಸ್ ಸಿಗ್ಬೋದು ಹಂಗೆ ಹಿಂಗೆ ಅಂತ. ಸೊ ಆಮೇಲೆ ಹೆಂಗೆ ನಾನು ತೊಗೊಳಕ್ಕೆ ಕೊಟ್ಟರೆ ಅವ್ರು ಬ್ಯುಸಿ ಇರ್ಬೋದು, ಓದ್ದೇ ಇರ್ಬೋದು, ಅದಕ್ಕೆ ಒಂದು ಕೆಲಸ ಮಾಡೋಣ, ಎಲ್ಲ ರೆಕಾರ್ಡ್ ಮಾಡ್ಬೋಣ ಒಂದು ಅಂತ ಕ್ಯಾಸೆಟ್. ಅವಾಗ ನಾನು ಬರೆದಿರೋ ಡ್ರಾಮಾನ ಎಲ್ಲ 4-5 ಜನ ಫ್ರೆಂಡ್ಸ್ಗೂ ಸೇರ್ಕೊಂಡು ಅದನ್ನು ಒಬ್ಬೊಬ್ರಿಗೆ ಒಂದೊಂದು ಡೈಲಾಗ್ ಕೊಟ್ಬಿಟ್ಟು ರೆಕಾರ್ಡ್ ಮಾಡಿದ್ವಿ. ಸೇಮ್ ಡ್ರಾಮಾನೇ ಕೇಳಿದ್ರೆ ಹೆಂಗಿರುತ್ತೆ ಆ ಥರ ರೆಕಾರ್ಡ್ ಮಾಡಿ ಮಿಕ್ಕಿದ್ದು ಕತೆ ಒಂದು ಬರೆದಿರೋದು, ಹಾಡುಗಳು ಬರೆದಿರೋದು ಒಂದು ಸಪ್ರೇಟ್ ಬುಕ್ಕು, ಎಲ್ಲ ಸಪ್ರೇಟ್ ಇಟ್ಕೊಂಡು ಈ ಕ್ಯಾಸೆಟ್ ಇಟ್ಕೊಂಡು ಕಾಶಿ ಸರ್ ಹತ್ರ ಹೋಗಿದ್ದ. ಅವಾಗ ಹೋಗಿ ಅವರಿಗೆ ಕೊಟ್ಬಿಟ್ಟು, ಸರ್ ಇದು ನಿಮಗೆ ಟೈಮ್ ಇರಲ್ಲ, ನೀವು ಬ್ಯುಸಿ ಇರ್ತೀರಾ, ಅಟ್ಲೀಸ್ಟು ಕಾರಲ್ಲಿ ಹೋಗ್ಬೇಕಾದ್ರೆ ಈ ಕ್ಯಾಸೆಟ್ ಹಾಕ್ಕೊಂಡು ಹೋಗಿ ಸರ್, ಒಂದೆರಡು ಬರೆದಿದ್ದೀನಿ ನೋಡಿ ಹೆಂಗನ್ಸುತ್ತೆ ನಿಮಗೆ ಅಂತ.
ಅವರು ನಾಳೆ ಬನ್ನಿ ನೀವು ಅಂತೇಳಿ ಕಳಿಸಿದ್ರು. ಆಮೇಲೆ ಮಾರನೇ ದಿನ ಹೋದಾಗ ಅವರಿಗೆ ಕೇಳಿದ್ರು ಆಲ್ರೆಡಿ, ತುಂಬ ಖುಷಿಯಾಯಿತು ಆ್ಯಕ್ಚುಲಿ, ಆಯ್ತು ಕೆಲಸ ಮಾಡಿ ನಮ್ಮ ಜೊತೆ ಅಂತ ಹೇಳಿದ್ರು. ಅಲ್ಲಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಜಾಯಿನ್ ಆದೆ. ಕಾಶಿನಾಥ್ ಅವರಿಂದ ನೀವು ಕಲ್ತಿದ್ದೇನು? ಅದೇ ಅಲ್ಲಿ ನೋಡಿ ಅದೊಂಥರ ಹೆಂಗಿತ್ತು ಅಂದರೆ ಮುಕ್ತವಾದ ವಾತಾವರಣ. ಏನೇಳಿ, ಒಂದ್ಸತಿ ಒಳಗಡೆ ಹೋಗೋವ್ರಿಗೆ ಅಷ್ಟೇ, ಒಳಗಡೆ ಬಂದ್ರ ಮೇಲೆ ಎಲ್ಲದಕ್ಕೂ ಅವ್ರೇನು ಕಲಿಸ್ತಿರ್ಲಿಲ್ಲ. ಅವ್ರು ಹೇಳೋರು, ನಾನು ಇಲ್ಲಿ ಕಲಿಸೋದೇನಿಲ್ಲ, ನೀವು ಮಾಡ್ತಾ ಹೋಗ್ಬೇಕಿಲ್ಲ ಅಷ್ಟೇ ಅಂತ. ಸೊ ಎಲ್ಲದಕ್ಕೂ ಕೂತ್ಕೊತಿದ್ವಿ, ಸ್ಕ್ರಿಪ್ಟ್ ಕೂತ್ಕೊತಿದ್ವಿ. ಒಂದು ಹಾಡು ಬರೆಯೋ ಸನ್ನಿವೇಶ ಬಂದಾಗ ಒಂದು ಹಾಡು ಬರೆದೆ, ಕಮನ್ ಕಮನ್ ಕಾಮಣ್ಣ ಅಂತ. ಆಮೇಲೆ ಏನು ಸಾಂಗ್ ಶಾರ್ಟ್ ಡಿವಿಷನ್ ಅಂತ ಮಾಡೋರು ಇದರಲ್ಲೆಲ್ಲ ನಾನು ಅವಾಗ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅವಾಗ ಕಾಲೇಜ್ ಓದ್ತಾ ಓದ್ತಾ ಅಲ್ಲೂ ಹೋಗ್ತಾ ಇದ್ದೆ, ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದು, ಶೂಟಿಂಗ್ ಹೋಗೋದು ಈ ಥರ. ಸಿ ಇದೇ ಥರ ಕೆಲಸ ಸ್ಟಾರ್ಟ್ ಆಯಿತು. ಅಲ್ಲಿ ಮಾಡ್ತಾ 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 ಏನೋ ಅವ್ರಿಗೂ ನನ್ನ ಬಗ್ಗೆ ತುಂಬ, ಅವಾಗ ನನಗೆ ಹೆಂಗಿತ್ತಂದರೆ ಅವ್ರೊಬ್ಬರನ್ನ ಸಂತೋಷ ಪಡಿಸ್ಬಿಟ್ಟು ನನಗೆ ಪ್ರಪಂಚನೇ ಗೆದ್ದಂಗೆ. ಅವ್ರು ಎಸ್ ಚೆನ್ನಾಗಿದೆ ಅಂದರೆ ಸಾಕು, ಅಷ್ಟು ಸಂತೋಷ ನನಗೆ. ಆಮೇಲೆ ಅದೇನೋ ನೋಡಿ, ಗುರುಗಳು ಅಂದಾಗ ಅವ್ರು ಮುಂದೆ ಕೂತಾಗ ಪುಟಿಯೋದು ಏನೇನೋ ಐಡಿಯಾಸ್ಗಳು, ಸರ್ ಹಿಂಗೆ ಮಾಡ್ರಿ ಹಿಂಗಿರುತ್ತೆ, ಸರ್ ಹಂಗೆ ಮಾಡ್ರಿ ಹಿಂಗಿರುತ್ತೆ ಅಂತ. ಅವ್ರು ಎಲ್ಲವನ್ನೂ ಎಲ್ಲರದೂ ಕೇಳೋರು, ಅವ್ರಿಗೆ ಏನು ಬೇಕು ಅದು ತಗೊಳ್ಳೋರು. ಆ ಥರ ತುಂಬ ಪೇಷನ್ಸ್ ಅವ್ರಿಗೆ, ಅದ್ಭುತ ಅಂದರೆ ಅವರು ಸಹನಾ ಮೂರ್ತಿ ಅಂತಾರಲ್ಲ ಆ ಥರ ನೀವು ಸಾಧ್ಯವೇ ಇಲ್ಲ ಯಾವ ವ್ಯಕ್ತಿನ ನೋಡೋದೀಗ. ಅಷ್ಟು ಪೇಷನ್ಸ್, ಅಷ್ಟು ಪರ್ಫೆಕ್ಟಾಗಿದ್ದರು. ಸೊ ಅದೆಲ್ಲ ನಮಗೆ ಒಂದು ದೊಡ್ಡ ಪಾಠ ಪ್ಲಸ್ ಅದು ಅನುಭವ. ಕಾಶಿನಾಥ್ ಅವರು ಯಾವತ್ತಾದರೂ ನಿಮಗೆ ಬೈದಿದ್ರಾ? ಅಲ್ಲ, ಇದೇ ಒಂದು ಕ್ವಶನ್ನು ಕಾಶಿ ಸರ್ನ ಕೇಳಿದಾಗ ಅವರು ಎಂಥ ಗ್ರೇಟ್ ಅನ್ನೋದಕ್ಕೆ ಹೆಂಗೆ ಹೇಳಿದ್ರು ಗೊತ್ತಾ, ಅವರು ನಾನು ಬೈತಿರ್ಲಿಲ್ಲ ಅವನೇ ನನಗೆ ಬೈತಿದ್ದ ಅಂದರು. ನಿಜ ಹೇಳಬೇಕು ಅಂದರೆ ನಾನು ಏನೂ ಇಲ್ಲದೆ ಇರೋನು, ಏನೂ ಗೊತ್ತಿಲ್ಲದೆ ಇರೋನು ನನಗೆ. ಎಲ್ಲೋ ಒಂದು ಕಡೆ ನಮಗೆ ಇದಿದ್ದಿಲ್ಲ, ಅವ್ರು ಎಷ್ಟು ಪೇಷನ್ಸ್ ಅಂದರೆ ಅಷ್ಟು ಕಾಮ್ ಆಗಿರೋ, ನಮ್ಗೆ ಟೆನ್ಷನ್ ಆಗ್ಬಿಟ್ಟು ಸರ್ ಏನು ಸರ್ ನೀವು ಹಿಂಗೆ ಅಂತ ಇರೋ, ಸ್ವಲ್ಪ ಸುಮ್ಮನೆ ಇರೋ, ಅವನು ಹಂಗೆ ಅಡ್ವೈಸ್ ಮಾಡೋರು ಅಂದರೆ ನಮಗೆ ಬೈಯೋದು ಬಿಡಿ, ಅವರು ಸಾಧ್ಯವೇ ಇಲ್ಲ ಅವ್ರು, ಯಾಕಂದರೆ ಪೇಷನ್ಸ್ ಅಷ್ಟು ಲೆವೆಲ್ಗಿತ್ತು ಅವ್ರಿಗೆ, ಕೋಪ ಅನ್ನೋದೇ ಬರ್ತಿರ್ಲಿಲ್ಲ. ಸೊ ನಮಗೆ ಟೆನ್ಷನ್ ಆದಾಗ ನಮಗೆ ಕೂಲ್ ಮಾಡೋರು ಅವರು. ಆ ಥರ ಅದೊಂದು ಅದ್ಭುತವಾದ ವ್ಯಕ್ತಿತ್ವ ಅದು ಕಾಶಿ ಸರ್. ಓಂ ಸಿನಿಮಾ ಐಡಿಯಾ ಹೇಗೆ ಬಂತು? ರಿಯಲ್ ರೌಡಿಗಳನ್ನು ಹೇಗೆ ಕರ್ಕೊಂಬಂದ್ರೆ? ಅಲ್ಲ, ಅದು ನೋಡಿ ಏನಂದರೆ, ನನ್ನ ಸ್ನೇಹಿತ ಒಬ್ಬ ಪುರುಷೋತ್ತಮ್ ಅಂತ, ಸಣ್ಣದಾಗಿ ಈ ಒಂದು ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಈ ಗುಂಪುಗಳು, ಚಾಮರಾಜಪೇಟೆ ಅಲ್ಲೊಂದಷ್ಟು ಜನ ಹುಡುಗರು, ಇನ್ನೊಂದಷ್ಟು ಜನ ಹುಡುಗರು, ಜೈರಾಜ್ ಕೊತ್ವಾಲ್ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಹೆಸರುಗಳು, ಈ ಥರದ್ದೆಲ್ಲ ತುಂಬ ಇತ್ತು. ಅವಾಗ ನಾನು ಕಾಲೇಜ್ ಹೋಗ್ಬೇಕಾದ್ರೆ ಕಾಲೇಜ್ ಹತ್ರನೂ ಇತ್ತು, ಅಲ್ಲೊಬ್ಬ ಯಾರೋ ಸುರೇಶ, ಇಲ್ಲೊಬ್ಬ ಯಾರೋ ವೆಂಕಟೇಶ, ಈ ಥರ ತ್ಯಾಗರಾಜ್ ನಗರ ಇವನಂತೆ ಅವನಂತೆ ಈ ಥರದ್ದೆಲ್ಲ. ನಾವು ಕಾಲೇಜಲ್ಲೂ ಕೂಡ ಎಲೆಕ್ಷನ್ಗಳು ನಡೆಯೋದು ಅವಾಗ, ಇವೆಲ್ಲ ಅನುಭವಗಳಾಗೋದು. ಎಲೆಕ್ಷನ್ ನಾನು ನಿಂತಿದ್ದೆ, ಸೊ ಸೋತಿದ್ದೆ ಬಿಡಿ, ಎಲೆಕ್ಷನ್ ನಿಂತಾಗಲೂ ಅಷ್ಟೇ. ಆ್ಯಕ್ಚುಲಿ ಆವಾಗ ಅದ್ರ ಹಿಂದ್ಗಡೆ ಏನೋ ಬ್ಯಾಕ್ಗ್ರೌಂಡಿಂದ ಇದು ಆವಾಗ ನೋಡಿ, ಅದೆಲ್ಲ ಒಂದು ಅನುಭವ ನಮ್ಗೆ. ಆವಾಗ ಕಾಲೇಜಲ್ಲಿ ಎಲೆಕ್ಷನ್ ಇವಾಗ ಇಲ್ಲ ಅನಿಸುತ್ತೆ, ಎಲೆಕ್ಷನ್ ಇದ್ದಾಗ ಸೆಲೆಕ್ಷನ್ ಮಾಡೋದು ಹೆಂಗೆ, ಓ ಕ್ಯಾನ್ವಾಸ್ ಮಾಡೋದು ಹೆಂಗೆ, ಆಮೇಲೆ ಏನೇನು ನಾವು ಹೇಳಬೇಕು ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಅದೊಂದೆಲ್ಲ ದೊಡ್ಡ ಅನುಭವ ಅದು. ಆ ಥರ ಇದ್ದಾಗ ಒಬ್ಬ ಹುಡುಗ ಆ್ಯಕ್ಚುಲಿ ಒಂದೇನೋ ಒಂದು ಲೆಟ್ರ್ ತಂದಿಟ್ಬಿಟ್ಟು ಒಂಥರ ಬೇಜಾರು ಮಾಡಿಕೊಂಡು ಇದು ಮಾಡ್ತೀನಿ. ಆ ಲೆಟ್ರ್ ನೋಡಿದ್ರೆ ಒಂದು ಲವ್ ಲೆಟ್ರ್ ಅದು. ಆ ಲವ್ ಲೆಟ್ರ್ ನೋಡಿದ್ರೆ ಏನೋ ಒಂದು ಎಲ್ಲರ ಲೈಫಲ್ಲಿ ಆಗಿರುತ್ತೆ, ಬಟ್ ಏನಂದರೆ ಅದೊಂದು ಬ್ಯೂಟಿಫುಲ್ ಅಂದರೆ ಆ ಹುಡುಗಿಗೋಸ್ಕರ ಇವನು ಒಂದು ಗಲಾಟೆ ಮಾಡಿ ಒಂದು ರೌಡಿ ಥರ ಆಗಿದ್ದ. ಆ ಹುಡುಗಿನೇ ನೀನು ರೌಡಿ ಸಂಬಿಟ್ರೆ ನಾನು ನಿನ್ನ ಜೊತೆ ಇರ್ತೀನಿ, ಇಲ್ಲ ಇರಲ್ಲ ಅಂತ. ಈ ಥರದ್ದು ಏನೋ ಒಂದು ಸನ್ನಿವೇಶ ನನಗೆ ಶಾಕ್ ಆಗೋಯ್ತಾರೆ, ಎಷ್ಟು ಚೆನ್ನಾಗಿದೆಯಾ ಇದು ಸಬ್ಜೆಕ್ಟ್ ಇದು ಅಂತ. ಸೊ ಆ ಲೈನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದದ್ದು. ಆ್ಯಕ್ಚುಲಿ ಒಬ್ಬ ಹೆಂಗೆ ರೌಡಿ ಆಗ್ತಾನೆ, ಆ ರೌಡಿಸಮ್ ಆದ್ರ ಮೇಲೆ ಆ ಲವ್ ಹೆಂಗೆ ಜೊತೇಲಿ ಕ್ಯಾರಿ ಆಗುತ್ತೆ, ಆ ಲವ್ ಆ್ಯಂಡ್ ವೈಲೆಂಟ್ ಲವ್ ಸ್ಟೋರಿ ಅಂತ ಸ್ಟಾರ್ಟ್ ಮಾಡಿ ಅದನ್ನು ಮಾಡಿದ್ದಿದ್ದು. ಅವಾಗ ಮಾಡಬೇಕಾದ್ರೆ ಇವೆಲ್ಲನೂ ಸೇರಿಸಿ, ಅವಾಗ ಕಾಂಟೆಂಪ್ರರಿ ಇದ್ದಂಥ ರೌಡಿಸಮ್ನು ಆ ಏರಿಯಾಗಳೆಲ್ಲ ಇಟ್ಕೊಂಡು ಸೇರಿಸಿ ಮಾಡಿದಾಗ ಮಾಡ್ತಾ ಮಾಡ್ತಾ ಒಂದು ಸಂದೇಶ ಎಂಡಲ್ಲಿ ರೌಡಿಸಮ್ ತಪ್ಪು ಅನ್ನೋದು ಯುವಕರಿಗೆ ಹೇಳಬೇಕು ಅಂದಾಗ ಏನೋ ಸುಮ್ಮನೆ ಹೇಳೋದು ಬೇಡ, ರೌಡಿಗಳೇ ಬಂದು ಹೇಳಿದ್ರೆ ಹೆಂಗಿರುತ್ತೆ ಅಂದಾಗ ಒಂಥರ ವಾ ಚೆನ್ನಾಗಿರುತ್ತಲ್ಲ, ಹಂಗಾರೆ ಅದನ್ನ ಹೆಂಗೆ ಇನ್ಕಾರ್ಪೊರೇಟ್ ಮಾಡೋದಂದಾಗ ರೌಡಿಗಳನ್ನೆಲ್ಲ ಮೀಟ್ ಮಾಡಿ ಅದಕ್ಕೊಂದು ಬುಕ್ ಅಂತ ಮಾಡಿ ಅದಕ್ಕೇನೇನೋ ಸ್ಕ್ರೀನ್ ಪ್ಲೇ ಮತ್ತೆ ಚೇಂಜಸ್ ಆಯಿತು. ಅವ್ರಿಗೆ ಫಸ್ಟ್ ಒಳಗೆ ಬುಕ್ ಕೊಡ್ತಾರೆ, ಆಮೇಲೆ ಆ ಎಂಡ್ ಕ್ಲೈಮ್ಯಾಕ್ಸ್ ಎಲ್ಲ ಪೇಜ್ ಹರಿದು ಹಾಕ್ಬಿಟ್ಟಿರ್ತಾರೆ ಅವಳು, ಇವರೆಲ್ಲ ಓಡ್ತಾರೆ ಏನಾಯ್ತು ಕ್ಲೈಮ್ಯಾಕ್ಸ್ ಅಂತ ತಿಳ್ಕೊಳ್ಳೋಕ್ಕೆ. ಆವಾಗ ಅವರು ಆ ಸತ್ಯನ ತೋರಿಸಿ ನೋಡಿ ಎಂಥ ರೌಡಿ ಹೆಂಗೆ ಬದುಕು ಬದಲಾಗಿದ್ದಾನೆ ಅಂತೇಳಿ ಅವರೆಲ್ಲ ಮಚ್ಚಿ ಬಿಸಾಕಿ ಹೋಗ್ತಾರೆ. ಈ ಥರ ಕಾನ್ಸೆಪ್ಟ್ ಬಂತದ್ದು. ಓಂನಲ್ಲಿ ಶಿವಣ್ಣ ಅವರೇ ಸತ್ಯ ಆಗಿದ್ದು ಹೇಗೆ? ಇಲ್ಲ ಇಲ್ಲ, ಮುಂಚೆ ನಾನು ಬರೀ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ, ಯಾವ ಹೀರೋಗಿರೋ ಅಂತ ಯೋಚನೆ ಮಾಡಿರಲಿಲ್ಲ. ತುಂಬ ಜನರ ಹತ್ರ ಡಿಸ್ಕಷನ್ ಆಗಿತ್ತು ಅವ್ರು ಮಾಡ್ತೀನಿ ಅಂತ, ಅಲ್ಲೇನೋ ಕನ್ಫ್ಯೂಷನ್ ಆಯಿತು. ಇನ್ನೊಬ್ರು ಯಾರೋ ಒಬ್ಬ ಹೀರೋ, ಇಲ್ಲ ನನಗೆ ಫೈಟ್ ಮಾಸ್ಟ್ ಇಲ್ಲದೆ ನಾನು ಇದನ್ನು ಮಾಡಲ್ಲ, ನಾನು ಇಲ್ಲ ಸರ್ ಫೈಟ್ ಮಾಸ್ಟ್ ಇಟ್ಕೊಂಡು ಮಾಡೋ ಸಿನಿಮಾ ಅಲ್ಲ ಇದು, ಫೈಟ್ ಮಾಸ್ಟ್ ಇರ್ತಾರೆ ಬಟ್ ಇದನ್ನು ನ್ಯಾಚುರಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವು ಅಂತ. ಅವ್ರಿಗೆ ಇಷ್ಟ ಆಗಿಲ್ಲ, ಫೈಟ್ ಬಿಟ್ಬಿಡ್ಬೇಕು ನೀವು ಅಂತ, ಅದಕ್ಕೆ ನಾನು ಪಿಕ್ಚರು ಬಿಟ್ಬಿಟ್ಟೆ. ಈ ಥರ ತುಂಬ ಆಯಿತು. ಬಟ್ ವೆನ್ ಅಣ್ಣವ್ರ ಕಂಪ್ನಿಯವ್ರು ಕಡ್ದಾಗ ಈ ಸಬ್ಜೆಕ್ಟ್ ಶಿವಣ್ಣಂಗೆ ಹೆಂಗಿರುತ್ತೆ ಅಂತ ನನಗೆ ಒಂದು ಇದಾಯಿತು. ಆ್ಯಕ್ಚುಲಿ ತುಂಬ ಅದ್ಭುತವಾಗಿರುತ್ತಲ್ಲ ಅಂತ.
ಆಮೇಲೆ ಆ ಕಥೆನೋ ಕೇಳಿ ಅಲ್ಲಿ ಮತ್ತೆ ಶಿವಣ್ಣಂಗೆ ಬೇಕಾದಂಥ ಬದಲಾವಣೆಗಳು, ಅಣ್ಣವ್ರ ಕಂಪನಿ ಅಂದಾಗ ಅದಕ್ಕೆ ಏನೇನು ಮಾಡಬೇಕು ಆ ಥರದ್ದೆಲ್ಲ ಒಂದಷ್ಟು ಮಾಡಿಕೊಂಡು ಮಾಡಿದ್ದದನ್ನು. ನಿಮ್ಮ ಅಣ್ಣವರ ಒಡನಾಟ ಓಂ ಸಿನಿಮಾಗಿಂತ ಮೊದಲು ಇತ್ತ ಅಥವಾ ಅಲ್ಲಿಂದ ಶುರುವಾಯ್ತಾ? ಇಲ್ಲ, ತುಂಬ ಸತಿ ಎಲ್ಲೋ ದೂರದಿಂದ ನೋಡ್ತಿದ್ವಿ, ಎಲ್ಲೋ ನಮಸ್ಕಾರ ಮಾಡ್ತಿದ್ವಿ. ಅವ್ರು ಎಲ್ಲ ಕಡೆ ಬಂದಾಗ ಎಲ್ಲ ಜನ ಮುತ್ಕೊಳ್ಳೋ, ನಾವು ಕೂಡ ಸಿನಿಮಾದವರಲ್ಲ, ಅವಾಗ ಅಸಿಸ್ಟೆಂಟ್ ಡೈರೆಕ್ಟರಾಗಿದ್ವಿ, ಅವ್ರು ನೋಡೋದು ಏನೋ ಒಂದು ಸತಿ ಕೈ ಮುಟ್ಟೋಕ್ಕಾಗುತ್ತೆ ಅನ್ನೋದು. ಈ ಥರ ದೊಡ್ಡ ಅಭಿಮಾನಿಗಳನ್ನು ವಿಷ್ಣು ಸಾರಿಗೆ ಏನು ಅಣ್ಣವ್ರಿಗೆಲ್ಲ. ಸೊ ಅವ್ರಿಗೆ ಕತೆ ಹೇಳೋ ಅಂಥ ಭಾಗ್ಯ ಸಿಕ್ಕಿದಾಗ ಒಂಥರ. ಆ ಭೇಟಿ ಹೇಗಿತ್ತು? ಇಲ್ಲ ನೋಡಿ, ಮತ್ತಲ್ಲಿ ನಾನು ನಾರ್ಮಲ್ ಆಗಿಬಿಟ್ಟಿದ್ದೆ. ಆ್ಯಕ್ಚುಲಿ ಅಭಿಮಾನಿಯಾಗಿದ್ದಾಗ ಬೇರೆ, ಒಂದು ಕೆಲಸ ಅಂತ ಹೋದಾಗ ನಾನೊಬ್ಬ ಡೈರೆಕ್ಟ್ರು, ಒಂದು ಕತೆ ಅದನ್ನು ಹೇಳಬೇಕು ಅವರಿಗೆ. ಸೊ ಆ ಕತೆನ ಹೇಳಿದಾಗ ವರದಣ್ಣ ಅಣ್ಣವರಿಬ್ಬರು ಕೂತಿದ್ರು. ಅದ್ಭುತವಾದ ಕಾಂಬಿನೇಷನ್ ಅದು ಆ್ಯಕ್ಚುಲಿ, ಯಾಕಂದರೆ ಅಣ್ಣವ್ರದ್ದು ಒಂಥರ ಸಬ್ಜೆಕ್ಟ್ ಒಳಗೆ ಹೋಗ್ತಾರೆ, ಪಾತ್ರಭಾರಿಯಾಗಿ ಹೋಗ್ತಾರೆ ಅವರು. ಇವರು ಒಂಥರ ಡೈರೆಕ್ಟ್ರಿಗೆ ಮೇಲ್ಗಡೆ ಏನೋ ಮ್ಯಾಕ್ರೋ ಲೆವೆಲಲ್ಲಿ ಹೋಗ್ತಾರೆ, ಅವ್ರು ಮೈಕ್ರೋ ಲೆವೆಲಲ್ಲಿ ಹೋಗ್ತಾರೆ ಇಬ್ಬರು. ಅದು ಅದ್ಭುತ, ಅವರು ಒಳಗಡೆ ಹೋಗಿ ಅದನ್ನು ಹೇಳ್ತಾ ಇರ್ತಾರೆ, ಆ ಕ್ಯಾರೆಕ್ಟ್ರ್ ಹಿಂಗಿದ್ರೆ ಚೆನ್ನಾಗಿ ಹಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಇವರು ಓವರಾಲ್ ಅನಲೈಸ್ ಮಾಡಿದ್ರು, ಅದಲ್ಲಿ ಗ್ರಾಪ್ ಹಂಗಾಗತ್ತಾ ಹಿಂಗಾಗತ್ತಾ ಅಂತ. ಸೊ ಅದೊಂದು ಅದ್ಭುತವಾದ ಅನುಭವ ಹಂಸಲೇಖ ಅವ್ರು ಎಲ್ಲರ ಜೊತೆ ಸೇರಿಕೊಂಡು ಆ ಸಿನಿಮಾ ಮಾಡಿದ್ದು. ನಿಮ್ಮ ಶಿವಣ್ಣ ಸಂಬಂಧ ಅಲ್ಲಿಂದ ಯಾವ ರೀತಿ ಬೆಳೀತು ಮುಂದೆ? ಇಂಡಸ್ಟ್ರಿಯಲ್ಲಿ ಉಪೇಂದ್ರ ಶಿವಣ್ಣ ಗಂಡ ಹೆಂಡತಿ ಅಂತಾರಲ್ಲ, ಅದ್ಯಾಕೆ? ಇಲ್ಲ, ನಾನೇ ರೇಗಿಸ್ತಾ ಇರ್ತೀನಿ, ಗೀತಕ್ಕ ನೀವಿಲ್ಲದೆ ನಾನೇ ಮದುವೆ ಆಗ್ಬಿಡ್ತಿದ್ದೆ, ನಾನು ಹೆಣ್ಣಾಗ್ಬಿಟ್ಟಿರಿ ನಿಮಗೆ ಕಾಂಪಿಟೇಷನ್ ಕೊಡ್ತಿದ್ದೆ ಅಂತ. ಯಾಕಂದರೆ ಅಷ್ಟು ಅಪರಂಜಿ ಥರ ಕ್ಯಾರೆಕ್ಟರ್ ಅವರು, ಒಂಥರ ನೀರು ಅಂತಾರೆ ಗೊತ್ತಾ, ಆ ನೀರನ್ನ ನೀವು ಚೆಂಬಲ್ಲಿ ಹಾಕಿದ್ರೆ ಚೆಂಬಾಗುತ್ತೆ, ಲೋಟದಲ್ಲಿ ಹಾಕಿದ್ರೆ ಲೋಟ ಆಗುತ್ತೆ, ಆ ಥರ ಕ್ಯಾರೆಕ್ಟ್ರು ಶಿವಣ್ಣ. ಹಂಗೆ ಫ್ಲೆಕ್ಸಿಬಲ್ ಆಗ್ಬಿಟ್ರು, ಅದಕ್ಕೆ ಅವ್ರು ತುಂಬ ಜನ ಹೊಸ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋರು, ಅದ್ಭುತವಾದ ಹಿಟ್ಗಳು ಕೊಟ್ಟರು ಅವರು. ಆ ಥರ ಒಂದು ಸತಿ ಅವ್ರಿಗೆ ಸಬ್ಜೆಕ್ಟ್ ಇಷ್ಟ ಆಗೋಯ್ತು ಅಂದರೆ ಎಲ್ಲದಕ್ಕೂ ರೆಡಿ ಆಗ್ಬಿಡೋರು ಅವ್ರು. ಆ್ಯಕ್ಚುಲಿ ನಮಗೆಲ್ಲ ಕೆಲವು ಸತಿ ಹೆಂಗೆ ಕೇಳೋದು ಇದು ಶಿವಣ್ಣನ ಅಂತ. ಜೈಲ್ ಸಿ ಶೂಟಿಂಗ್ ಮಾಡ್ಬೇಕಾದ್ರೆ ಲಾಕಪ್ಪಗೆ ಬಂದರು, ಡ್ರೆಸ್ ಹಾಕೊಂಬಂದರು. ನಾನು ಶಿವಣ್ಣ ತುಂಬ ನ್ಯಾಚುರಲ್ ಅಂದರೆ ಹಿಂಗೆ ಕೂರಿಸ್ತಾರೆ ರೌಡಿಗಳನ್ನ, ನೀವೆಲ್ಲ ಬಟ್ಟೆ ಬೆಚ್ಚಿಬಿಟ್ಟು ಬರೀ ಇದರಲ್ಲಿ ಕುತ್ಕೊಬೇಕು ನೀವು. ಏ ಆ ಚೆನ್ನಾಗಿರ್ತಮ್ಮ, ಕುತ್ಕೊಂಬಿಟ್ರು. ಸೊ ಆ ಥರ ನಿಮಗೆ ಡೈರೆಕ್ಟರ್ಸ್ ಡಾರ್ಲಿಂಗ್ ಅಂತಾರಲ್ಲ ಆ ಥರ. ಸೊ ಅದು ಒಂಥರ ಆವಾಗಿಂದನೂ ಒಂಥರ ತುಂಬ ಇದಾಗ್ಬಿಡುತ್ತೆ ನನಗೆ. ಆ್ಯಕ್ಚುಲಿ ಜೆಲ್ಲಾಗೋಯ್ತು ಅವ್ರ ಜೊತೆ ಈ ಖಂಡಿತ ಇವತ್ತಿಗೂ ಅದೇ. ಏನೇ ಒಂದಾದರೂ ಅವರು ಫೋನ್ ಮಾಡ್ತಾರೆ, ನಾನು ಫೋನ್ ಮಾಡ್ತೀನಿ. ನಿಮಗೆ ಎಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ? ಓ ಇದ್ದಾರೆ, ಒಂದು 7-8 ಜನನೇ ಇದ್ದಾರೆ ನನಗೆ, ಒಂದು 8-10 ಜನನೇ ಇದ್ದಾರೆ ನನ್ನ ಸ್ಕೂಲ್ ಡೇಸಿಂದ ಇರೋವಂಥವ್ರು, ಕಾಲೇಜ್ ಡೇಸಿಂದ. ಇವತ್ತಿಗೂ ಕೂಡ ನಾನು ಅದೇ ಥರ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ದೀನಿ. ಅವ್ರು ನನ್ನ ಮೀಟ್ ಮಾಡೋಕ್ಕೆ ಇದು ಮಾಡ್ತಾರೆ, ನಾನೇ ಫೋನ್ ಮಾಡ್ತಾ ಇರ್ತೀನಿ, ನಾನೇ ಕೆಲವು ಸತಿ ಮನೆಗೆ ಹೋಗ್ತೀನಿ, ನಾನೇ ಕರಿತೀನಿ. ಆ್ಯಕ್ಚುಲಿ ಬಿಕಾಸ್ ಅವ್ರಿಗೇನಂದರೆ ಏ ಇವನೇನೋ ಬ್ಯುಸಿ ಇರ್ತಾನೆ ಇದಿರ್ತಾನೆ ಅನ್ಕೊತಾ ಇರ್ತಾರೆ, ಅದಕ್ಕೆ ನಾನೇ ಮಾಡ್ತಾ ಇರ್ತೀನಿ, ನಾನೇ ಟಚ್ಚಲ್ಲಿ ಇರ್ತೀನಿ. ಸೊ ಅದೇ ಥರ ಆ ಟಚ್ಚಲ್ಲಿ ಇದ್ಕೊಂಬಂದಿದ್ದು ಇವತ್ತಿಗೂ ಅವರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ, ಆ್ಯಕ್ಚುಲಿ ಜೊತೆಲೇ ಇದ್ದಾರೆ. ನೀವು ನಿರ್ದೇಶನ ಮಾಡಿದ ಬಹುತೇಕ ಚಿತ್ರಗಳು ಸಮಾಜದ ಕರಾಳ ಮುಖನ ಕಳಚೋ ಪ್ರಯತ್ನಗಳೇ ಆಗಿದ್ವು, ಯಾಕೆ? ಇಲ್ಲ, ಎಲ್ಲ ಡೈರೆಕ್ಟರ್ಗಳು ಅದನ್ನೇ ಮಾಡೋದು ಆ್ಯಕ್ಚುಲಿ. ಬಟ್ ನಾನು ಸ್ವಲ್ಪ ಏನೋ ದಡ್ಡ ತಂದಿದ್ದನೋ ಮುಗ್ಧ ತಂದಿದ್ದನೋ ಸ್ವಲ್ಪ ಎಲ್ಲ ಹಂಗಂಗೆ ಮಾಡಿಬಿಡ್ತಿದ್ದೆ. ಆ್ಯಕ್ಚುಲಿ ನನಗೆ ಅದನ್ನು ಪಾಲಿಶ್ಡಾಗಿ ಹೇಳೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಯಾಕೆ ಇದು ಸತ್ಯ ಇದು ಸುಳ್ಳು ಇದನ್ನು ಹಿಂಗೆ ಹೇಳಬೇಕಲ್ವಾ, ಇದನ್ನೇನಿಗೆ ನಾನು ಬೇರೆ ಹತ್ರ ಹೇಳಬೇಕು ಅಂತ. ಸೊ ಪಾಲಿಶ್ಡಾಗಿ ಹೇಳೋದು ಒಂದು ಕಲೆನೇ ಅದು ಆ್ಯಕ್ಚುಲಿ. ನಾನು ಸ್ವಲ್ಪ ರಾ ರಾ ಹಂಗೆ ಹೇಳ್ಬಿಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಉಪೇಂದ್ರ ಇರ್ಬೋದು, ಏ ಇರ್ಬೋದು, ಲವ್ ಲವ್ ಅಂತ ಹೇಳಿದಾಗ ಲವ್ ಇದೆಯಾ ಪ್ರಪಂಚದಲ್ಲಿ ಇಲ್ವಾ ಅನ್ನೋದನ್ನು ನಾನು ಡೈರೆಕ್ಟ್ ಡೈರೆಕ್ಟಾಗಿ ಹಾರ್ಷಾಗಿ ಹೇಳಿದೆ. ಅದ್ರ ತಾಯಿ ಹತ್ರನೂ ಹಂಗೆ ಮಾತಾಡ್ತಾನೆ ಅವನು, ಆ ತಾಯಿನೂ ಹಂಗೆ ಮಾತಾಡ್ತಾಳೆ. ಸೊ ಆ ಥರ ಮಗ ತಾಯಿ ರಿಲೇಷನ್ಶಿಪ್ಪು ಹಂಗೆ ಇರುತ್ತೆ, ಅದರಲ್ಲಿ ಲವರ್ಸ್ ರಿಲೇಷನ್ಶಿಪ್ಪು ಹಂಗೆ ಇರುತ್ತೆ. ಸೊ ಸ್ವಲ್ಪ ತುಂಬ ಏನೋ ಡೈರೆಕ್ಟಾಗಿ ಹೊಡೆದಂಗಿತ್ತು ಅದು ಆ್ಯಕ್ಚುಲಿ. ಬಟ್ ನನಗೆ ಅದು ಪಾಲಿಶ್ಡಾಗಿ ಹೇಳಬೇಕು ಅನಿಸ್ಲಿಲ್ಲ, ಅದು ಹಂಗಂಗೆ ಮಾಡಿದೆ ನನಗೆ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲೋ ಏನೋ ಗೊತ್ತಿಲ್ಲ, ಈ ಸಿನಿಮಾ ತುಂಬ ಅನುಭವ ಇದ್ದಿದ್ರೆ ನಾನು ಸ್ವಲ್ಪ ಪಾಲಿಶ್ಡಾಗಿ ಮಾಡ್ತಿದ್ದೇನೋ, ಅನುಭವ ಇಲ್ದಿರೋದ್ರೆ ರಾರಾ ಹಂಗೆ ಮಾಡಿಬಿಟ್ಟೆ ಆ್ಯಕ್ಚುಲಿ. ನಿಮ್ಮ ನಾಯಕನಾಗಿ ನಟನೆಯ ಆರಂಭದ ಕೆಲ ಸಿನಿಮಾಗಳು ರಿಲೀಸ್ ಆದಾಗ ಆಗಿನ್ನೂ ಮಡಿವಂತಿಕೆ ಜಾಸ್ತಿ ಇದ್ದ ಸಮಾಜದಿಂದ ಬಂದಂತಹ ರೆಸ್ಪಾನ್ಸ್ ಯಾವ ಥರ ಇತ್ತು? ಇಲ್ಲ ಖಂಡಿತ ತುಂಬ ಪ್ರೊಟೆಸ್ಟ್ಗಳಾಯಿತು ತುಂಬ. ಆ ಟೈಮಲ್ಲಿ ನನಗೆ ಆಶ್ಚರ್ಯ ಆಗೋದು, ಏನು ನಾನು ಏನಂತ ತಪ್ಪು ಮಾಡಿದ್ದೀನಿ, ಯಾಕೆ ಇದೆಲ್ಲ ಇಷ್ಟೊಂದು ಬ್ಯಾನ್ ಮಾಡಬೇಕು ಅಂತಿದ್ರು, ಪಿಕ್ಚರ್ನ ಏನೋ ಲೇಡೀಸ್ ನೋಡೋಕ್ಕಾಗಲ್ಲ ಅಂತಿದ್ರು, ನಾನು ಏನು ಅಂಥದ್ದೇನು ತಪ್ಪು ಮಾಡಿದ್ದೀನಿ ಅಂತ ಆಮೇಲೆ ಅನ್ಸೋಕ್ಕೆ ಶುರುವಾಯಿತು. ನನಗೇನೆಂದರೆ ಒಂದು ಏನಂದರೆ ನಾನು ತುಂಬ ಸಿನಿಮಾಗಳು ಜಾಸ್ತಿ ನೋಡ್ತಿಲ್ಲ, ಎಲ್ಲೋ ಅಲ್ಲೋ ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮನ್ನು ಒಂದು ಸಿನಿಮಾ ನೋಡೋದೇ ದೊಡ್ಡ ವಿಷಯ. ವರ್ಷಕ್ಕೆ ಯಾವುದೋ ಒಂದು ಸಿನಿಮಾ ಅಣ್ಣವ್ರ ಸಿನಿಮಾ ಅಂದರೆ ಅದು ಓಕೆ ಆಗ್ಬಿಟ್ರೆ ದೊಡ್ಡ ವಿಷಯ. ಅದು ಬಿಟ್ಟರೆ ನಂಗೆ ಸಿನಿಮಾ ಈಗಿನ ಥರ ಎಲ್ಲಂದ್ರೆ ಸಿನಿಮಾ ಏನೂ ಗೊತ್ತಿರಲಿಲ್ಲಲ್ಲ. ಯಾವಳೋ ಒಂದು ಸಿನಿಮಾ ನೋಡೋದು, ಯಾವ ಸಿನಿಮಾ ನೋಡಿದ್ರೂ ಚೆನ್ನಾಗಿ ಅನ್ಸೋದು ನಮಗೆ. ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನಲೈಸ್ ಅಲ್ಲ, ಒಂದೊಂದು ಫ್ರೇಮ್ ಎರಡೂವರೆ ಗಂಟೆ ಇದ್ದರೆ ಫುಲ್ ಖುಷಿ, ದೊಡ್ಡ ಸಿನಿಮಾ ಜಾಸ್ತಿ ಹೋಗಿ ಕೂತಿರ್ಬೋದು ಥಿಯೇಟ್ರಲ್ಲಿ ಅಂತ. ಆ ಥರ
ಸಿನಿಮಾನ ಲವ್ ಮಾಡಿ ಸಿನಿಮಾ ನೋಡ್ತಿದ್ವಿ, ಬಟ್ ಸಿನಿಮಾ ಮಾಡಬೇಕು, ಸಿನಿಮಾನ ಅನಲೈಸ್ ಮಾಡೋದು ಅದೆಲ್ಲ ಈಗ ಸ್ಟಾರ್ಟ್ ಆಗಿದೆ. ಸಿನಿಮಾ ಏನು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದೆಲ್ಲ ಇರಲಿಲ್ಲ. ಸೊ ನಾನು ಸಿನಿಮಾ ಮಾಡಬೇಕಾದ್ರೂ ಕೂಡ ನನಗೆ ಕ್ಯಾಲ್ಕುಲೇಷನ್ ಇರಲಿಲ್ಲ, ಏನೋ ಸಿನಿಮಾಗಳು ಹೆಂಗಿರುತ್ತೆ, ಹಿಂಗೆ ಮಾಡಬೇಕು ಸಿನಿಮಾನ, ಈ ಥರ ಇರಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಂದೇ ಸ್ಟೈಲಲ್ಲಿ ಮಾಡಿದೆ, ಅದಕ್ಕೆ ಅದು ಬೇರೆ ಥರ ಆಯ್ತೇನೋ ಗೊತ್ತಿಲ್ಲ. ನಿಮ್ಮ ಎ ಸಿನಿಮಾದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂದ್ರಿ, ಹಾಗನ್ಸೋಕೆ ಕಾರಣ ಆಗಿದ್ಯೇನು? ಇಲ್ಲಪ್ಪ ಆ ಥರ ಅಲ್ಲ ನೋಡಿ, ಆ ಸಬ್ಜೆಕ್ಟ್ ತಗೊಂಡು ಜೀವನ ಅನುಭವ ಬೇರೆ ಇದು ಬೇರೆ. ಆ್ಯಕ್ಚುಲಿ ಜೀವನದಲ್ಲಿ ನಿಮಗೆ ಏನೋ ಕಾಲೇಜ್ ವಯಸ್ಸಲ್ಲಿ ಇನ್ಫ್ಯಾಚುಯೇಷನ್ ಅಂತಾರೆ, ಟಿಮಿಡ್ ಲವ್ ಅಂತಾರೆ, ನೋಡಿದ್ದೆಲ್ಲ ಅಟ್ರಾಕ್ಷನ್ನು, ಏನೋ ಒಂದು ಕಲ್ಪನೆಗಳು, ಆ ನಾನು ಹಾಡು ಬರೀತಿದ್ದಿಂದ ಕಲ್ಪನಾ ಲೋಕದಲ್ಲೇ ಇರ್ತಿದ್ದೆ, ಅದು ಬೇರೆ. ಅದು ಡಿಸಪಾಯಿಂಟ್ ಆದಾಗ ಏನೋ ಆಗಲ್ಲ ಅಂದಾಗ ಆ ನೋವಲ್ಲೂ ಒಂಥರ ಖುಷಿ, ಅದು ಬೇರೆ, ಪರ್ಸನಲ್ ಲೈಫ್ ಬೇರೆ. ಬಟ್ ಈ ಸಬ್ಜೆಕ್ಟ್ ತೊಗೊಂಡಾಗ ಅಲ್ಲಿ ಜೀವನ ಭಾವನೆ ಎರಡೂ ಬಂದಾಗ, ಆ ಕ್ಲಾಶ್ಗಳು ಬಂದಾಗ ಅದನ್ನ ಡೆಪ್ತಲ್ಲಿ ಹೋಗಲೇಬೇಕಾಯ್ತದೆ. ಆ್ಯಕ್ಚುಲಿ ಎರಡು ಘರ್ಷಣೆ ಹೋಗ್ತಾ 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 ಯಾವ ಲೆವೆಲ್ಗೆ ಹೋಯ್ತು ಅಂದರೆ ಯಾವ್ದು ಸರಿ ಯಾವ್ದು ಸರಿ, ಅವ್ನು ಹೇಳೋದು ಕರೆಕ್ಟಾ ಇವ್ಳು ಹೇಳೋದು ಕರೆಕ್ಟಾ, ನಿಜವಾಗ ಪ್ರೀತಿ ಇದೆಯಾ ಜೀವನ ಮುಖ್ಯನ, ಅದು ಡೆಪ್ತಲ್ಲಿ ಹೋಗಿ ಹೇಳಿದಾಗ ಎಲ್ಲ ಕಾರ್ ವಿಷಯಗಳೆಲ್ಲ ಹೊರಗೆ ಬಂತದ್ರಲ್ಲಿ. ಸೊ ಅದಕ್ಕೆ ಅದು ಬೇರೆ ಥರ ಇತ್ತು. ಆದರೂ ಕೂಡ ನೋಡಿ ಕೊನೆಯಲ್ಲಿ ಮತ್ತೆ ಅದು ಲವ್ವೇ ಗೆಲ್ಲುತ್ತೆ ಆ ಪಿಕ್ಚರಲ್ಲಿ, ಅಷ್ಟೆಲ್ಲ ಕ್ಲಾಶ್ ಆದ ಮೇಲೂ ಅವಳು ಲವ್ವಲ್ಲೇ ಗೆಲ್ತಾಳೆ, ಮತ್ತು ಹೀರೋಯಿನ್ನೇ ಗೆಲ್ತಾಳೆ ಆ ಪಿಕ್ಚರಲ್ಲಿ. ಈ ಪ್ರಪಂಚದಲ್ಲಿ ಸರಿ ತಪ್ಪು ಅನ್ನೋದೆಲ್ಲ ಇಲ್ಲ, ನಮ್ಮ ನಮ್ಮ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ. ಹಾಗಾದರೆ ಸರಿ ತಪ್ಪುಗಳ ಮಾನದಂಡ ನಿಮ್ಮ ಪ್ರಕಾರ ಯಾವುದನ್ನು ಆಧರಿಸಿದೆ? ಏ ನನಗೆ ಸರಿ ಅನ್ಸೋದು ನಿಮಗೆ ತಪ್ಪು ಅನ್ಸ್ಬೋದು, ನಿಮಗೆ ಸರಿ ಅನ್ಸೋದು ನನಗೆ ತಪ್ಪು ಅನ್ಸ್ಬೋದು, ಅವ್ರವ್ರ ವೈಯಕ್ತಿಕ ಅದು ಆ್ಯಕ್ಚುಲಿ ಸರಿ ತಪ್ಪುಗಳು. ಅಪರಾಧಿಗಳಿಗೆ ಅವ್ರು ಮಾಡೋ ಅಪರಾಧನೇ ಸರಿ ಅನ್ಸಬಹುದು, ಅದನ್ನು ಒಪ್ಪಕ್ಕಾಗತ್ತಾ? ಅಲ್ಲಲ್ಲ ಹಂಗಲ್ಲ, ನೀವು ಒಪ್ಕೊಬೇಕು ಅಂತ ನಾನು ಹೇಳ್ತಾ ಇಲ್ಲ. ಈಗ ನೀವು ಒಪ್ಕೊಳ್ಳಲ್ಲ ಅಂದರೆ ನಿಮ್ಗೆ ಅದು ತಪ್ಪು ಅಷ್ಟೇ, ಜನರಲ್ ಆಗಿ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ತಪ್ಪು ಅಷ್ಟೇ. ವೈಯಕ್ತಿಕವಾಗಿ ಓಕೆ, ಆದರೆ ಸಮಾಜದ ನೆಲೆಗಟ್ಟಲ್ಲಿ ಇದು ಹೇಗಾಗತ್ತೆ? ಸಮಾಜ ಅನ್ನೋದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಲಾ ಇದೆ ಅಲ್ವಾ, ಅದರಲ್ಲಿ ಬೇರೆ ಹಿಂಗಿರಬೇಕು ಹಿಂಗಿರಬಾರ್ದು ಅವೆಲ್ಲ ಇದೆ, ಏನೋ ಒಂದು ಚೌಕಟ್ಟು ಒಂದು ಅಟ್ಟು ಏನೋ ಒಂದು ಕಟ್ಟುಪಾಡು ಹಾಕ್ಕೊಟ್ಟಿದ್ದಾರೆ, ಹೌದು ಹಿಂಗಿದ್ರೇ ಸಮಾಜ ಅಂತ, ಅದು ಕರೆಕ್ಟೇ ಅದು. ಬಟ್ ಹಂಗಂತ ಹಂಗೆ ಇರಬೇಕು ಅಂದ್ರೆ ಒಬ್ಬ ಅದರಿಂದ ಹೊರಗೆ ಬಂದು ವಿಭಿನ್ನವಾಗಿ ಯೋಚನೆ ಮಾಡಬಾರ್ದು ಅಂತೇನಿಲ್ಲ, ಅವ್ನು ಮಾಡಬೇಕು ಅಂತಲ್ಲ, ಅರ್ಥ ಆಯ್ತಾ? ನಾನು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ಬಾರ್ದು ಅನ್ನೋದು ಇರಬಾರ್ದು. ಯಾಕೆಂದರೆ ನಾವು ವ್ಯಕ್ತಪಡಿಸ್ಬೋದು, ಅದು ಇನ್ನೊಬ್ರಿಗೆ ಹರ್ಟ್ ಆಗದೆ ಇರೋ ಥರ ಇದ್ದರೆ, ಒಂದು ವಿಚಾರ ಕೆರಳಿಸೋ ಥರ ಆಗಿದ್ದರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಅಂತ ನಾನು ಹೇಳೋದು, ಆ ಫ್ರೀಡಮ್ ಇರಬೇಕು. ಆ್ಯಕ್ಚುಲಿ ಸಿನಿಮಾದಲ್ಲಿ ಸಕ್ಸಸ್ ಸಿಕ್ಕ ನಂತರನೂ, ನಿಮ್ಮ ಸಂದೇಶ ಜನರಿಗೆ ತಲುಪಿದ ನಂತರನೂ ರಾಜಕಾರಣಕ್ಕೆ ನಿಮ್ಮ ಜಿಗಿತ ಲೇಟ್ ಆಗಿದ್ಯಾಕೆ? ಅಲ್ಲ ಅದು ಗೊತ್ತಿಲ್ಲ, ಏನಂದರೆ ಒಂದಷ್ಟು ಸಿನಿಮಾದಲ್ಲಿ ಹೇಳಬೇಕು ಅಂತ ಒಂದಷ್ಟು ಮನಸ್ಸೊಳಗಿದ್ದಿದ್ದೆಲ್ಲ ಒಂದಷ್ಟು ಸಿನಿಮಾಗಳಲ್ಲಿ ಆಸ್ಪದ ಸಿಕ್ತು ಹೇಳಿದೆ. ಅದಾದ್ರ ಮೇಲೆ ಹೇಳಿದ್ನಲ್ಲ ಇದೆಲ್ಲ ಏನು ಅಂದರೆ ನಾನೆಲ್ಲ ರೆಡಿಮೇಡ್ ಆಗಿ ತಲೆಯೊಳಗೆಲ್ಲ ಐಡಿಯಾ ಇಟ್ಕೊಂಡು ಬಂದಿದ್ದಲ್ಲ, ನನ್ನೊಳಗೂ ಕೂಡ ಏನೋ ಆದಷ್ಟು ಒಂದಷ್ಟು ಗೊಂದಲಗಳಾಗಿದ್ದಾವೆ, ನನ್ನೊಳಗೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡೋಕ್ಕೆ ಸಾಧ್ಯನಾ, ಹಿಂಗೆ ಹೋದರೆ ಸಾಧ್ಯನಾ, ಹಿಂಗೆ ಬದಲಾವಣೆ ತರಕ್ಕೆ ಸಾಧ್ಯ, ನಾನು ಏನು ಅಂದ್ಕೊಂಡು ಹೊರಟೆ ನಾನು, ಅದು ನಾನು ಹೊರಟಿದ್ದು ಬಿಡಲಿಲ್ಲ, ನನ್ನ ಕಾಡ್ತಾನೇ ಇತ್ತು. ಏನೇಳಿ ನಾನು ಹೇಳಿದೆ ಗೊತ್ತಾ, ಯಾವ್ದು ನಾನು ಇಲ್ಲ ಪುಷ್ ಮಾಡ್ತಿದೆಯಲ್ಲ ಅದು ನನ್ನ ಕಾಡ್ತಾನೇ ಇತ್ತು, ನಿನ್ನಿಲ್ಲ ನೀನು ಏನೆಲ್ಲ ಮಾಡ್ಬೋದು, ನೀನು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ, ಅದು ಕಾಡ್ತಾನೇ ಇತ್ತಲ್ಲ ನನಗೆ, ಅದನ್ನು ತುಂಬ ಜನ ಹತ್ರ ಡಿಸ್ಕಸ್ ಮಾಡ್ತಾನೇ ಇದ್ದೆ, ಏನೋ ಆಗಬೇಕಲ್ಲ, ಏನೋ ಬದಲಾವಣೆ ಆಗಬೇಕಲ್ಲ, ಹಿಂಗಾಗತ್ತಾ ಹಂಗಾಗತ್ತಾ ಅಂತ. ಇವನು ಸೂಪರ್ ಸಿನಿಮಾನು ಅದೇ, ಹೆಂಗೆ ಅವನು ಆರಾಮಾಗಲ್ಲಿ ವಿಲೇಜಲ್ಲಿ ಕೂತಿರ್ತಾನೆ ಸಿ ಎಮ್ಮು, ಯಾಕಂದರೆ ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ, ಅದೆಲ್ಲ ಟ್ರೈ ಮಾಡಿದ್ದಷ್ಟೇ. ಯಾಕಂದರೆ ಏನು ರಾಜ್ಯನೇ ಮಾರ್ಬಿಡ್ತಾನೆ, ದೇಶನೇ ಮಾರ್ಬಿಡ್ತಾನೆ, ಮಾರ್ಬಿಟ್ಟಾಗ ಅವ್ರಿಗೆ ಜವಾಬ್ದಾರಿ ಬರುತ್ತೆ, ಈ ಥರದ್ದೆಲ್ಲ ಒಂದು ಐಡಿಯಾ. ಅದರಲ್ಲೂ ಕೂಡ ನೋಡಿ ಮತ್ತೆ ಜನಗಳೇ ಇಂಪಾರ್ಟೆಂಟು ಅಂತ, ಯಾವನ ನಾಯಕ ಅಲ್ಲ ಅನ್ನೋದನ್ನೇ ಏನೋ ಒಂಥರ ಬೇರೆ ಥರ ಇಂಡೈರೆಕ್ಟಾಗಿ ಹೇಳಿದ್ದೆ. ಬಟ್ ಹೇಳಿ ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ ಅವಾಗ, ಬರೀ ನಾನು ಸಿನಿಮಾ ಮಾಡೋದಕ್ಕೆ ಬಂದ ನಾನು ಇಲ್ಲಿಗೆ, ಇಲ್ಲಲ್ಲ ಏನೋ ನನ್ನ ಉದ್ದೇಶ ಬೇರೆ ಅಲ್ಲ ಅಂದಾಗ ಸೊ ಈ ಇದು ಸ್ಟಾರ್ಟ್ ಆಯಿತು. ಉಪೇಂದ್ರ ಅವರಿಗೆ ಬರಹಗಾರ ನಿರ್ದೇಶಕ ಉಪೇಂದ್ರ ಇಷ್ಟನಾ ಅಥವಾ ನಟ ಉಪೇಂದ್ರ ಇಷ್ಟನಾ? ಇಲ್ಲ ಬರಹಗಾರ ಎಲ್ಲದಕ್ಕಿಂತ ಬರಹಗಾರ ಇಷ್ಟ. ಬರಹಗಾರ ಆಗ್ತಿದ್ದಂಗೆ ಡೈರೆಕ್ಷನ್ ಮಾಡಬೇಕು ಅನ್ಸುತ್ತೆ, ಡೈರೆಕ್ಷನ್ ಬರ್ತಿದ್ದಂಗೆ ಆ್ಯಕ್ಟ್ ಅದನ್ನು ನಾನೇ ಮಾಡಬೇಕು ಅನ್ಸುತ್ತೆ, ಯಾಕಂದರೆ ಪರಿಪೂರ್ಣವಾಗಿ ತೊಡಗಿಸ್ಕೊಬೇಕು ಅನಿಸುತ್ತೆ. ಸೊ ಆ ಥರ ಮೂಲ ಬರವಣಿಗೆನೆ. ಉಪೇಂದ್ರ ಅವರು ಅವರೇ ಸ್ಟೋರಿ ಬರೆದು ಆ್ಯಕ್ಟಿಂಗ್ ಮಾಡಿ ಡೈರೆಕ್ಟ್ ಮಾಡಿದ್ರೆ ಸೂಪರ್, ಬೇರೆಯವರ ಡೈರೆಕ್ಷನಲ್ಲಿ ಮಾಡಿದ್ರೆ ಮಜಾ ಇಲ್ಲ ಗುರು ಅಂತ ನಿಮ್ಮ ಅಭಿಮಾನಿಗಳೇ ಹೇಳೋದು ಯಾಕೆ? ಇಲ್ಲ ಅದು ಏನಂದರೆ ಈಗ ಕೆಲವು ಪಿಕ್ಚರ್ಗಳು ಓಮು ಉಷು ಎ ಉಪೇಂದ್ರ ಸೂಪರು ಈ ಸಿನಿಮಾಗಳೆಲ್ಲ ತುಂಬ ಇಂಪ್ಯಾಕ್ಟ್ ಮಾಡಿದೆ ಆ್ಯಕ್ಚುಲಿ, ಅದು ಎಲ್ಲದನ್ನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಂಗಂತ ನೋಡಿ ಇದು ಕುಟುಂಬ ನಾನು ಬೇರೆಯವ್ರ ಜೊತೆ ಮಾಡಿದ್ದು, ಗೌರಮ್ಮ ಬೇರೆಯವ್ರ ಜೊತೆ, ರಕ್ತ ಕಣ್ಣೀರ್ ಬೇರೆಯವ್ರ ಜೊತೆ, ಮೊನ್ನೆ ಐ ಲವ್ ಯು ಬೇರೆಯವ್ರ ಜೊತೆ, ಏನೋ ತುಂಬ ಸಿನಿಮಾಗಳಿದ್ದಾವೆ ನಾನು ಬೇರೆಯವ್ರ ಜೊತೆ ಮಾಡಿದ ಹಿಟ್ಟಾಗಿರೋದು. ಬಟ್ ಅದು ಏನು ಮಾಡೋದು, ಫ್ಯಾನ್ಸಿಗೆ ಆ ಥರ ಸಿನಿಮಾಗಳು ಬೇಕು ಅಂತ ಒಂದಷ್ಟು ಏನೋ ಕಲ್ಟ್ ಸಿನಿಮಾಗಳ ಅಭಿಮಾನಿಗಳಿದ್ದಾರೆ, ಒಂದು ವಿಚಿತ್ರ ಸಿನಿಮಾಗಳು ಮಾಡಬೇಕು ಅಂತ ಅವರೆಲ್ಲ ಜಾಸ್ತಿ ಫೋರ್ಸ್ ಮಾಡ್ತಾ ಇರ್ತಾರೆ.
ಅಲ್ಲ ಇರ್ಲಿ, ಹೌದೌದು, ಅದು ಡೈಲಾಗ್ ನಾನೇ ಬರೆದಿದ್ರಿಂದ ಸ್ವಲ್ಪ. ಮತ್ತೆ ನಿರ್ದೇಶನ ಮಾಡೋದು ಯಾವಾಗ ನೀವು? ಇಲ್ಲ ನೋಡೋಣ, ಒಂದೇನೋ ಒಂದು ವಿಚಿತ್ರವಾದ ಒಂದು ಐಡಿಯಾ ಕಾಡ್ತಾ ಇದೆ, ಅದನ್ನು ಆಲ್ಮೋಸ್ಟ್ ಒಂದು ಸ್ಕ್ರಿಪ್ಟು ಮಾಡ್ಕೊಂಡಿದ್ದೀನಿ. ನೋಡೋಣ, ಈ ಸೆಪ್ಟೆಂಬರಲ್ಲಿ ಅಸಾಧ್ಯವಾದರೆ ಇದೆಲ್ಲ ನಂದು ಬೇರೆ ಶೂಟಿಂಗ್ ಎಲ್ಲ ಮುಗಿಬೇಕಲ್ಲ, ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್. ಆ್ಯಕ್ಚುಲಿ ಸ್ವಲ್ಪ ಎಲ್ಲ ಪೋಸ್ಟ್ಪೋನಾಗಿ ತಳ್ತಾ ಇದೆ. ಸೊ ನೋಡೋಣ, ಇದೆಲ್ಲ ಓಪನ್ ಆಗಿ ನಾನು ಶೂಟಿಂಗ್ ಎಲ್ಲ ಮುಗಿದ್ರೆ ಸೆಪ್ಟೆಂಬರ್ ಈ ಸತಿ ಬರ್ತ್ಡೇಗೆ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದಕ್ಕೆ ಕಾಲನೇ ಮತ್ತೆ ಹೇಳಬೇಕು ಆ್ಯಕ್ಚುಲಿ. ಇವಾಗ ಏನಂದರೆ, ಈಗ ಗೊತ್ತಿದೆಯಲ್ಲ ನಿಮಗೆ, ಕರೋನಾಯಿಂದ ತುಂಬ ಗ್ಯಾಪ್ಗಳು ಜಾಸ್ತಿ ಆಗ್ತಿದೆ. ಅದು ಇವಾಗ ನಾನು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಫಿಲಮು, ಆ್ಯಕ್ಷನ್ ಫಿಲಮು, ಏನೋ ಸಸ್ಪೆನ್ಸು, ಇದೆಲ್ಲವನ್ನು ಬಿಟ್ಟು ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ಇದು ಯಾವುದು ಕ್ಯಾಟಗರಿಗೂ ಹೋಗಬಾರ್ದು ಅಂತ. ಆ ಥರದ್ದು ಏನೋ ಒಂದದು. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು? ರಕ್ತ ಕಣ್ಣೀರು. ಅದೇನೋ ಒಂದು ಇದನ್ನು ತುಂಬ ಎಂಜಾಯ್ ಮಾಡಿದ್ವಿ ಆ ಕ್ಯಾರೆಕ್ಟರ್ನ. ಆ ಡೈಲಾಗ್ಸ್ ಇರ್ಬೋದು, ಆ ಪರ್ಫಾರ್ಮೆನ್ಸ್ ಇರ್ಬೋದು, ಚಾಲೆಂಜಿಂಗ್ ಆಗಿತ್ತು ಅದು. ಸೊ ಅದನ್ನು ತುಂಬ ಎಂಜಾಯ್ ಮಾಡಿದೆ. ಇವತ್ತಿಗೂ ಆ ಕ್ಯಾರೆಕ್ಟರ್ ಅಂದರೆ ನನಗೆ ಇಷ್ಟ. ಆ್ಯಕ್ಚುಲಿ ನಾನು ಮಾಡಿರೋ ಇಷ್ಟು ಕ್ಯಾರೆಕ್ಟರ್ಗಳಲ್ಲಿ ರಕ್ತ ಕಣ್ಣೀರು ಪರ್ಫಾರ್ಮೆನ್ಸ್ ಅಂದ್ರೇ ತುಂಬ ಇಷ್ಟ ನನಗೆ ಪರ್ಸನಲಿ. ನಿಮ್ಮ ಪ್ರಿಯಾಂಕಾ ಲವ್ ಸ್ಟೋರಿ ಶುರುವಾಗಿದ್ದು ಯಾವಾಗ? H2O ಸಿನಿಮಾದಲ್ಲ? ಇಲ್ಲ, ಅದಕ್ಕಿಂತ ಮುಂಚೆ ರಾ ಸಿನಿಮಾದಲ್ಲೇ ನಮ್ಮ ಪರಿಚಯ ಆಗಿದ್ದು. ಅದಾದಮೇಲೆ ಒಂದು 2-3 ವರ್ಷ ಲವ್ ಸ್ಟೋರಿಲೇ ಇದ್ವಿ ನಾವು. ಅದಾದಮೇಲೆ ಈ H2O ಮುಗಿದ್ರ ಮೇಲೆ ಆ್ಯಕ್ಚುಲಿ ಒಂದು 2 ವರ್ಷ ಆದಮೇಲೆ ಮದುವೆ ಆದ್ವಿ ನಾವು. ಬರೀ ಫೋನಲ್ಲೇ, ಅವಾಗ ಅವಾಗ ತಾನೇ ಫೋನ್ ಬಂದಿದ್ದು ಮೊಬೈಲು, ಬರೀ ಫೋನಲ್ಲಿ ಮಾತುಗಳಾಡ್ಕೊಂಡು ಎಲ್ಲೂ ಸಿಗ್ತಾನೂ ಇರಲಿಲ್ಲ. ಅವಳು ಬಾಂಬೆ, ನಾನಿಲ್ಲಿ, ಇಲ್ಲ ಅವಳೆಲ್ಲೋ ಬೇರೆ ಕಡೆ ಇದ್ರೆ ನಾನಿಲ್ಲಿ, ಇಲ್ಲೋ ಬೇರೆ ಕಡೆ ಶೂಟಿಂಗ್ ಆ ಥರ. ಸೊ ಅದೇನೋ ಹಂಗೆ ಏನೋ ಒಂದು ಮನಸ್ಸು ಹೊಂದ್ಕೊಂತು, ಅದೇನೋ ಗೊತ್ತಿಲ್ಲ. ಒಂದೇನೋ ಒಂದು ಆರಂಭ ಹೇಗಾಯಿತು? ಆರಂಭ ರಾ ಸಿನಿಮಾ ಮುಗಿಬೇಕಾದ್ರೆ ಒಂದು ಪಾರ್ಟಿ ಆಯ್ತು ಆ್ಯಕ್ಚುಲಿ. ಅಂದರೆ ನನ್ನ ಬರ್ತ್ಡೇ ಆವತ್ತು, ಅವತ್ತೆಲ್ಲ ಸೇರಿದ್ವಿ, ಅವ್ರ ತಾಯಿ ಎಲ್ಲ, ಅವರ ಚಿಕ್ಕಮ್ಮ ಎಲ್ಲ ಬಂದಿದ್ದರು, ಅವ್ರ ಬ್ರದರ್ ಬಂದಿದ್ದರು, ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಅವಳೆ ಫಸ್ಟ್ ಟೈಮ್ ನಾನು ಮಾತಾಡಿಸಿ ಇಡೀ ಪಿಕ್ಚರಲ್ಲಿ, ಅಲ್ಲಿವರೆಗೂ ನಾನು ಸಿನಿಮಲ್ಲಿ ಮಾತಾಡಿಸಿಲ್ಲ, ಬರೀ ಪರ್ಫಾರ್ಮೆನ್ಸ್ ಮಾಡೋದು ಸಪ್ರೇಟ್ ಸಪ್ರೇಟ್ ಆಗಿರೋದು ಹಂಗೆ ಇದ್ವಿ. ಅದಾದಮೇಲೆ ಮಾತಾಡಿದ್ಮೇಲೆ ನಾನು ಫೋನ್ ನಂಬರ್ ಕೊಡ್ತೀರಾ ಅಂತೇಳಿದೆ, ಫೋನ್ ಇಸ್ಕೊಂಡೆ. ಅಲ್ಲಿಂದ ಫೋನಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಈ ಕ್ಯಾರೆಕ್ಟ್ರಿಗೆ ಯಾರ್ಯಾರನ್ನೋ ಹುಡುಕಿ ಕೊನೆಗೆ ಆ ಹುಡುಗಿ ಚೆನ್ನಾಗಿರ್ತಾಳಲ್ಲ ಅಂತ ಕರೆದ್ವಿ. ಸೊ ಅಲ್ಲಿಂದ ಹಂಗೆ ಇದಾಗ್ತಾ ಹೋಯ್ತದ್ದು. ಪ್ರಪೋಸ್ ಮಾಡಿದ ನೀವ ಅವರ? ಇಲ್ಲ, ನಾನೇ. ರಿಯಾಕ್ಷನ್ ಹೇಗಿತ್ತು ಆಗ ಮೊದಲಿಗೆ? ಯಾರಾದರೂ ರಿಯಾಕ್ಷನ್ ಒಂಥರ ಇಲ್ಲ 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 ರಿಯಾ ಇಮ್ಮಿಡಿಯೇಟಾಗಿ ಎಲ್ಲಿ ಆ್ಯಕ್ಚುಲಿ ಹೇಳ್ತಾರೆ ಶಾಕಿಂಗ್ ಥರ. ಯಾಕಂದರೆ ಅವ್ರಿಗೆಲ್ಲ ಹೀರೋಗಳು ಇವರೆಲ್ಲ ಏನು ಇದು ಅಂತ ಅದಿರುತ್ತಲ್ಲ, ಏನೇ ನೀ ಸೀರಿಯಸ್ಸ ಇವರು ಇದಾ ಅಂತ. ಶಿ ಆಲ್ಸೋ ಟುಕ್ ಸಮ್ ಟೈಮ್, ನಾನು ಟೈಮ್ ತೊಗೊಂಡೆ. ಸೊ ಆಫ್ಟರ್ ಸಮ್ ಟೈಮ್ ಆ್ಯಕ್ಚುಲಿ ಇಲ್ಲ ನಮ್ಗೆ ಕರೆಕ್ಟ್, ನಮಗೆ ನನಗೆ ಅವಳೇ ಅವಳಿಗೆ ನಾನೇ ಅನ್ನೋ ಥರ ಇಷ್ಟ ಅನ್ಸೋಕೆ ಶುರುವಾಯ್ತು ಆಮೇಲೆ. ಹೌದೌದೌದು. ಯಾರಿಗೂ ಹೇಳದೆ ಕೇಳದೆ ಮದುವೆ ಆಗಿದ್ದು ಯಾಕೆ ನೀವು? ಆ್ಯಕ್ಚುಲಿ ಮದುವೆ ಆಗೋಗ್ಬಿಟ್ಟಿತ್ತು ಅನ್ಕೊಳ್ಳಿ, ನಮ್ಮದು ಮದುವೆ ಆಗೋಗಿತ್ತು. ಯಾಕೆಂದರೆ ಒಂದು ಸಿಂಪಲ್ಲಾಗಿ ಮಾಡಿ ಆಮೇಲೆ ಎಲ್ರಿಗೂ ಇದು ಮಾಡೋಣ, ಒಂದು ಟೆಂಪಲಲ್ಲಿ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ದೊಡ್ಡದಾಗಿ ಆಮೇಲೆ ಇಟ್ಕೊಳ್ಳೋಣ, ಯಾಕಂದ್ರೆ ಇನ್ನೂ ನಾವು ಪ್ರಿಪೇರ್ ಆಗಿರಲಿಲ್ಲ ಆ್ಯಕ್ಚುಲಿ. ಸೊ ಚಿಕ್ಕದಾಗಿ ಮಾಡ್ಕೊಂಡು ಆಮೇಲೆ ಗ್ರ್ಯಾಂಡಾಗಿ ಮಾಡೋಣ. ಬಟ್ ಅದೇನಾಗೋಯ್ತು ಅಂದರೆ ಅವಳಿಗೆ ಅಲ್ಲಿ ಕೂಡ, ಅವಳು ಅಲ್ಲಿ ಕಲ್ಕಡಲ್ಲೂ ದೊಡ್ಡ ಸ್ಟಾರೇ ಅವಳು, ಅಲ್ಲಿ ಸಣ್ಣದಾಗಿ ಮಾಡೋಕೆ ಹೋಗಿ ಎಲ್ಲರಿಗೂ ಗೊತ್ತಾಗಿ ಇರೋಬ್ಬರವರೆಲ್ಲ ಬಂದುಬಿಟ್ರು ಮದುವೆಗೆ, ಮೀಡಿಯಾದವ್ರು ಬಂದರು, ಅಲ್ಲಿ ಗೊತ್ತಾಯ್ತು ಆ್ಯಕ್ಚುಲಿ. ಅವಾಯ್ಡ್ ಮಾಡಬೇಕು ಅಂತಲ್ಲ, ಇಲ್ಲಿ ಡೌಟ್ಸೇ ಕಾಂಪ್ಲಿಕೇಶನ್ ಅಷ್ಟೇ ಪ್ರಜಾಕೀಯದಲ್ಲಿ. ನಾನು ಫಿಲಾಸಫಿಕಲಿ ಹೇಳ್ತಿಲ್ಲ, ಒಂದೇ ಒಂದು ಸಾಸಿವೆ ಅಷ್ಟು ನನ್ನ ಗಳಕಿಲ್ಲ. ಅಲ್ಲ ಜನ ಮತ್ತಾರು, ಯಾರು ಜನ? ಜನಕ್ಕೆ ಬುದ್ಧಿ ಇಲ್ಲ, ಜನಕ್ಕೆ ವಿಚಾರವಂತರಲ್ಲ. ನೀವು ಸಾಮಾನ್ಯ ಜನ ಅಂತೀರಾ, ನಮ್ಮ ಪ್ರಜಾಕೀಯದ ನಾವು ಅಸಾಮಾನ್ಯರು ಅಂತೀವಿ. ಏನು ಎಲೆಕ್ಷನ್ ಕೋಟ್ಯಾಂತರ ರೂಪಾಯಿ ಹೆಂಗೆ ಖರ್ಚಾಗತ್ತೆ? ಮೂಲವಾದ ಎಲೆಕ್ಷನ್ಗೆ ಯಾಕೆ ನಮ್ಮ ಟ್ಯಾಕ್ಸ್ ಮನಿ ಯೂಸ್ ಮಾಡಬಾರ್ದು? ಉಪೇಂದ್ರನ ಸ್ಟೇಟ್ಮೆಂಟ್ ಪ್ರಜಾಕೀಯ ಸ್ಟೇಟ್ಮೆಂಟ್ ಆಗಬಾರ್ದು. ಇವತ್ತು ಬೆಡ್ ಸಿಗ್ತಿಲ್ಲ, ಲಕ್ಕಿಲಿ ಕರೋನಾ ಬಂದು ಅವ್ನಿಗೆ ಟಿಕೆಟ್ ನಾನು ಕೊಡಲ್ಲ, ನನ್ನ ಪಕ್ಷದಿಂದ. ಯಾವುದೋ ಪಕ್ಷದವರು ಪೆಟ್ರೋಲ್ ಏರಿಕೆ ಅಂತ ರೋಡಲ್ಲಿ ಕೂತಿರ್ತಾರೆ, ನೆಕ್ಸ್ಟ್ ಅವ್ರು ಬಂದ ಪೆಟ್ರೋಲ್ ಏರಿಸ್ದ ಇವ್ರು ರೋಡಲ್ಲಿ ಕೂತಿರ್ತಾರೆ. ಯಾವ್ದು ಸರಿ, ಯಾರ್ದು ಕರೆಕ್ಟು? ನಾನು ಹೇಳೋದು ಸತ್ಯನೋ ಸುಳ್ಳು ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ.